ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕಳ್ಳಂಬೆಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ದಿನಾಂಕ 1/3/2019 ನಡೆದ ಜಿಲ್ಲಾ ಮಟ್ಟದ ಮೆಟ್ರಿಕ್ ಮೇಳ ಹಾಗೂ ಸಂತೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಶಾಲೆಯ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ನವೀನ್ ಅಂತ, ಕಳ್ಳಂಬೆಳ್ಳ ಕ್ಲಸ್ಟರ್ ಸಿಆರ್ಪಿ, ಶಿರಾ ತಾಲೂಕು. ಈ ಒಂದು ಮೆಟ್ರಿಕ್ ಮೇಳವನ್ನ 2018-19 ಸಾಲಿನಲ್ಲಿ ನಾವು ಮಾಡಬೇಕು ಅಂತ ನಾವು ಮತ್ತೆ ನಮ್ಮ ಇದೇ ಶಾಲೆಯ ಮುಖ್ಯ ಶಿಕ್ಷಕರು ತುಂಬುರುದಯದಿಂದ ಒಪ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ತುಂಬಾ ಶ್ರಮವನ್ನು ವಹಿಸಿದ್ರು. ಎಷ್ಟು ಶ್ರಮ ಹಾಕಿದ್ರು ಅಂತ ಅಂದ್ರೆ, ಅವರು ಈ ಶಾಲೆಗೆ ಏನು ಈ ಶಾಲೆಯನ್ನ ಕಟ್ಟಿ ಬೆಳೆಸೋದಕ್ಕೆ ಎಷ್ಟು ಶ್ರಮ ಹಾಕಿದ್ರು ಅಷ್ಟೇ ಶ್ರಮವನ್ನ ಈ ಒಂದು ಮೆಟ್ರಿಕ್ ಮೇಳದ ಯಶಸ್ಸಿಗೋಸ್ಕರ ತಮ್ಮನ್ನೇ ಅರ್ಪಿಸಿಕೊಂಡ್ರು. ಈ ಒಂದು ಶಾಲೆಯಲ್ಲಿ ನಲಿಕಲಿ ಕೊಠಡಿಯನ್ನ ಅಲಂಕಾರ ಮಾಡೋದಕ್ಕೆ ಸುಮಾರು ಬೇರೆ ಬೇರೆ ಶಾಲೆಯಿಂದ ಒಂದು 4-5 ಜನ ಟೀಚರ್ಸ್ ನ ಕರೆಸ್ಕೊಂಡು, ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸ್ಕೊಂಡು ಈ ಒಂದು ಶಾಲೆಯ ಒಂದು ತುಂಬಾ ಸುಂದರವಾಗಿ ಈ ಒಂದು ಶಾಲೆಯನ್ನ ನಿರ್ಮಾಣ ಮಾಡಿದ್ರು. ಹಾಗೆ ಮೆಟ್ರಿಕ್ ಮೇಳದಲ್ಲಿ ಸುಮಾರು 55-60 ಸ್ಟಾಲ್ಗಳನ್ನ ನಿರ್ಮಾಣ ಮಾಡಿ ಪ್ರತಿ ಸ್ಟಾಲ್ನಲ್ಲೂ ಸಮೇತ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಮಾದರಿಗಳನ್ನ ಮತ್ತೆ ಬೋಧನೋಪಕರಣಗಳನ್ನ ಇಟ್ಟು ಆ ಒಂದು ಪ್ರದರ್ಶನ ಮಳಿಗೆನ ಅವತ್ತು ಬಂದಂತ ಎಲ್ಲ ಮಕ್ಕಳು ಮತ್ತೆ ಎಲ್ಲ ಇಡೀ ನಮ್ಮ ಕಳ್ಳಂಬೆಳ್ಳ ಹೋಬಳಿ ಹಾಗೆ ಶಿರಾ ತಾಲೂಕಿನ ಎಲ್ಲಾ ಶಾಲೆಯ ಕೆಲವೊಂದು ಶಾಲೆಯ ಒಂದು ಶಿಕ್ಷಕರು ಸಮೇತ ಮೆಟ್ರಿಕ್ ಮೇಳದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕಾರಣಕರ್ತರಾದ್ರು. ನಮ್ಮ ಈ ಶಾಲೆಯ ಒಂದು ಮುಖ್ಯ ಶಿಕ್ಷಕರಾದಂತಹ ಅನಿಲ್ ಕುಮಾರ್ ಸರ್ ಅವರು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಏನು ರಾಜ್ಯ ಮಟ್ಟದಿಂದ ಹಿಡಿದು ನಮ್ಮ ಬಿಇಒ ಸರ್ ಅವರಿಗೂ ಎಲ್ಲ ಅಧಿಕಾರಿಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಅವರು ಸಮೇತ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಅತ್ಯಂತ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ತಮ್ಮ ಅನಿಸಿಕೆಗಳನ್ನು ಸಮೇತ ವ್ಯಕ್ತಪಡಿಸಿದ್ರು ಬಂದಂತ ಅಧಿಕಾರಿ ವೃಂದದವರು. ಹಾಗೆ ಈ ಒಂದು ಶಾಲೆಯನ್ನ ನೋಡಿ ನಮ್ಮ ರಾಜ್ಯದಲ್ಲಿಯೇ ಪ್ರಪ್ರಥಮವಾದಂತಹ ಶಾಲೆ, ಇಷ್ಟೊಂದು ಏನು 430 ಶ್ರೇಣಿ ಇದೆ ಈ ಒಂದು ಶಾಲೆಯಲ್ಲಿ. ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು ಬೆಳಿಬೇಕು ಅಂತಂದ್ರೆ ಈ ಒಂದು ಶಾಲೆಯ ನಾವು ಮಾದರಿಯಾಗಿ ಸ್ವೀಕಾರ ಮಾಡಿ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಗಳು ಸಮೇತ ಇದೇ ಮಟ್ಟದಲ್ಲಿ ಬೆಳಿಬೇಕು ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ. ಜೈ ಹಿಂದ್ ಜೈ ಭಾರತ. ನೆಲೆಗಿರ್ತಕ್ಕಂತ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮನ ಒಂದು ಆಯೋಜನೆ ಮಾಡಬೇಕಾದ್ರೆ ನಾನು ಕೇಳ್ಪಟ್ಟೆ, ಇದು ಸರ್ಕಾರದ ವತಿಯಿಂದ ಕಂಪಲ್ಸರಿನ ಅಥವಾ ಬೋರ್ಡಿಂದ ಕಂಪಲ್ಸರಿನ ಅಥವಾ ಏನು ಮಾಡಲೇಬಹುದಾ ಮಾಡಲೇಬಾರ್ದಾ ಅನ್ನೋ ಒಂದು ಕೇಳಿದಾಗ ಇದು ಕಂಪಲ್ಸರಿ ಏನಿಲ್ಲ, ಅವರು ಮುತುವರ್ಜಿ ವಹಿಸಿ ಮಾಡೋದ್ರಿಂದ ಸ್ವಲ್ಪ ಇದಾಗುತ್ತೆ, ಇವರ ಮೇಲಧಿಕಾರಿಗಳು ಇವರಿಗೆ ಪ್ರೋತ್ಸಾಹ ಕೊಡ್ತೀವಿ ಮಾಡಿ ಅಂದಾಗ ಅವರು ಅದನ್ನ ಒಪ್ಕೊಂಡು ಆಯ್ತು ನಾ ಮಾಡ ಅಂತೇಳಿ ಒಂದು ಮಾಡಿದ್ರು. ಸರ್, ಯಾವುದೇ ಒಂದು ಕಾರ್ಯಕ್ರಮ ಸ್ವಂತ ಮನೆಯ ಕಾರ್ಯಕ್ರಮ ಆದ್ರೂ ಕೂಡ ಅಲ್ಲಿ ಲೋಪದೋಷಗಳು ಬಹಳ ಬರ್ತವೆ, ನಿಂದನೆಗಳು ಬರ್ತವೆ. ಅಂತರದಲ್ಲಿ ಒಂದು ಸಮಾಜ ಸೇವೆ ಒಂದು ವಿಚಾರ ಇಟ್ಕೊಂಡು ಒಂದು ಸ್ಕೂಲ್ನ ಅಭಿವೃದ್ಧಿ ಇಟ್ಕೊಂಡು ನೀವು ಮಾಡಿದಾಗ ಬೇಕಾದಷ್ಟು ಬಂದಿರಬಹುದು, ಆದ್ರೆ ಅದರಿಂದ ಏನೇ ಬಂದಿದ್ರು ಕೂಡ ನಿಮ್ಮ ಒಂದು ಸಕ್ಸಸ್ ಇದೆಯಲ್ಲ ಸರ್, ಅದಕ್ಕೆ ನಾವು ಆಭಾರಿಗಳು. ಯಾಕೆಂದ್ರೆ ಇದು ಕಳ್ಳಂಬೆಳ್ಳ ಕ್ಷೇತ್ರ, ಕಳ್ಳಂಬೆಳ್ಳ ಸ್ಕೂಲ್. ಇವತ್ತು ಅನಿಲ್ ಸರ್ ಇಲ್ಲಿ ಇರ್ತಾರೆ, ನಾಳೆ ರಿಟೈರ್ ಆಗಿ ಹೋಗ್ಬೋದು, ಬೇರೆ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು, ಬೇರೆ ಎಲ್ಲೇ ಹೋಗ್ಬೋದು, ಆದ್ರೆ ಪರಿಚಯ ಆಗಿರುವಂತದ್ದು ಇಡೀ ರಾಜ್ಯಕ್ಕೆ ಕಳ್ಳಂಬೆಳ್ಳ ಸ್ಕೂಲ್ ಅಂತೇಳಿ. ಸೊ ಹಂಗಾಗಿ ನಾನು ಇಷ್ಟಪಡದೇನು, ನಮ್ಮ ಊರಿನ ಒಂದು ಈ ಮಟ್ಟವನ್ನ ಕರ್ನಾಟಕ ರಾಜ್ಯದ ಒಂದು ಮಟ್ಟಕ್ಕೆ ತಲುಪಿಸಿದಾರಲ್ಲ, ಅವರಿಗೆ ತುಂಬಾ ಹೃದಯದ ಒಂದು ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅವ್ರಿಗೆ ಏನೀಗ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ, ಒಂದು ಸರ್ಕಾರಿ ನೌಕರ ಆಗಿರೋದ್ರಿಂದ ನನಗ್ಯಾಕಪ್ಪ ನನಗೆ ಬರೋ ಸಂಬಳ ಸಾಕು, ಯಾರು ಹುಸಾಬ್ರಿಗೇನು ನನಗೇನು ಬೇಕಾಗಿಲ್ಲ, ನನ್ನ ಸಂಬಳಕ್ಕೆ ಸರಿಯಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂದಿದ್ರೆ ಈ ಮೆಟ್ರಿಕ್ ಮೇಳ ಈ ಮಟ್ಟಕ್ಕೆ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆಮೇಲೆ ಅವ್ರಿಗೆ ವಿಚಾರ ಗೊತ್ತಿತ್ತೋ ಗೊತ್ತಿಲ್ವಾ, ನನಗೆ ಮುಂದಿನ ದಿವಸಗಳಲ್ಲಿ ನಿಂದನೆ ಬರ್ತದೆ ಅಂತ ಗೊತ್ತಿದ್ದಿದ್ರೆ ಮೋಸ್ಟ್ಲಿ ಅವ್ರು ಒಪ್ಕೊಂತಿರ್ಲಿಲ್ಲ ಅಂತ ಕಾಣುತ್ತೆ. ಆ ನಿಂದನೆಗಳು ಈಗ ಬಂದರೂ ಕೂಡ ಯಾವುದೇ ತರದ ಒಂದು ಅವಿಚಿತ್ರ ಆಗಲಿ, ನೀವು ದಯವಿಟ್ಟು ಇನ್ನು ಮುಂದಿನ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚು ಮಾಡಿ, ನಿಮಗೆ ಖಂಡಿತ ನಾವು ಕೈ ಜೋಡಿಸ್ತೀವಿ. 100 ಜನ 100 ಹೇಳ್ತಾರೆ ಸರ್, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಪರಮಾತ್ಮನ ಒಂದು ಕೆಲಸ ಅಂತ ನಾವು ಮಾಡ್ತಿದ್ವಿ, ನಾವೇನೇ ಲೋಪ ಮಾಡಿದ್ರೆ ಪರಮಾತ್ಮನಿಗೆ ಲೋಪ ಮಾಡಿದಂಗೆ ಆಗುತ್ತೆ. ದಯವಿಟ್ಟು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ಕಾರ್ಯಕ್ರಮ ನಿಮ್ಮ ಒಂದು ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿಂದ ನಡೀಬೇಕು ಅಂತೇಳಿ ನಾನು ಹಳೆ ವಿದ್ಯಾರ್ಥಿಗಳ ಸಂಘದ ನಂದಿನಿ ಬೇಕರ ಸಂಶಕರಾದವನ್ನ ಕೇಳ್ಕೊತಾ ಇದ್ದೀನಿ ಸರ್. ಸರ್, ನನ್ನ ಹೆಸರು ವೆಂಕಟೇಶ ಟಿ ಎಚ್ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಿಪ್ಪಳ್ಳಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಮೆಟ್ರಿಕ್ ಮೇಳಕ್ಕೆ ನನ್ನನ್ನು ಪೂರ್ವ ನಿಯೋಜನೆಗಾಗಿ ಇಲಾಖೆಯಿಂದ ನಿಯೋಜಿಸಿದ್ರು. ನಾನು ಸಹ ಹಲವಾರು ಪಾಠೋಪಕರಣಗಳನ್ನು ಇಲ್ಲಿ ತಯಾರಿಸ್ಕೊಂಡ್ಬಿಟ್ಟೆ.
ಉದ್ದೇಶ ಏನಪ್ಪ ಅಂದ್ರೆ ಮೆಟ್ರಿಕ್ ಮೂಲದಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕವಾದಂತಹ ಲೆಕ್ಕಾಚಾರವನ್ನ ಮೂಡಿಸೋದಕ್ಕೆ ಮತ್ತೆ ಗಣಿತದ ಪರಿಕಲ್ಪನೆಗಳನ್ನ ಸ್ಪಷ್ಟತೆಯನ್ನ ಮೂಡಿಸೋದಕ್ಕೆ ಇಂತಹ ಮೇಳಗಳು ಅತ್ಯಂತ ಯಶಸ್ವಿಯಾಗಿದೆ. ಇಂತಹ ಒಂದು ಮೇಳ ಅತ್ಯಂತ ಅದ್ಭುತವಾಗಿ ನಮ್ಮ ಅನಿಲ್ ಸರ್ ಆಯೋಜನೆ ಮಾಡಿದ್ರು. ಬಹಳ ಚೆನ್ನಾಗಿ ಸ್ಟಾಲ್ಗಳನ್ನು ಮಾಡಿ ಈ ಕದಂಬಳ ಹೋಬಳಿಯ ಕ್ಲಸ್ಟರ್ಗೆ ಒಂದು ಕ್ಲಸ್ಟರ್ಗೆ 3-4 ಸ್ಟಾಲ್ಗಳನ್ನು ಕೊಟ್ಟಿದ್ರು. ಮತ್ತೆ ಬೇರೆ ಬೇರೆ ಹೋಬಳಿಗೆ ಒಂದೊಂದು ಕ್ಲಸ್ಟರ್ಗೆ ಒಂದೊಂದು ಸ್ಟಾಲ್ಗಳನ್ನು ಕೊಟ್ಟಿದ್ರು. ಅದರಲ್ಲಿ ಕೆಲವೊಂದು ಶಾಲೆಗಳನ್ನು ಮಾಡಿದ್ವಿ. ನಮಗೆ ಒಂದು ಸಪ್ರೇಟ್ ಒಂದು ಸ್ಟಾಲ್ ಬೇಕು ಅಂತಂದೇಳಿ ಅವರೇ ಸ್ಟಾಲ್ ಅನ್ನ ಮಾಡಿಕೊಂಡು ಗಣಿತದ ಪಾಠೋಪಕರಣ, ಮುಖ್ಯವಾಗಿ ಮಕ್ಕಳಲ್ಲಿ ಗಣಿತ ಅಂದ್ರೆ ಕಬ್ಬಿಣದ ಕಡಲೆ, ಅದನ್ನ ಅತ್ಯಂತ ಲೀಲಾಜಾಲವಾಗಿ ಕಲಿಬೇಕು ಅನ್ನೋದು ಸರ್ ಅವರ ಆದರ್ಶ. ಅಂತ ಒಂದು ಆದರ್ಶವನ್ನ ಅವರು ನಮ್ಮ ಎಲ್ಲಾ ಶಿಕ್ಷಕರನ್ನ, ಇಡೀ ಶಿರಾ ತಾಲೂಕಿನ ಎಲ್ಲಾ ಶಿಕ್ಷಕರನ್ನ ಏನ್ ಮಾಡಿದ್ರು, ಕರೆಸಿ ಇಲ್ಲಿ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಮತ್ತೆ ಎಲ್ಲಾ ಶಿಕ್ಷಕರು ಸಹ ಮಳಿಗೆಗಳನ್ನ ಎಲ್ಲ ನೋಡ್ಕೊಂಡು ಮಕ್ಕಳಿಗೆ ಸುಲಭವಾಗಿ ಗಣಿತವನ್ನ ಹೇಗೆ ಬೋಧಿಸಬಹುದು, ಹೊಸ ಹೊಸ ಪಾಠೋಪಕರಣಗಳನ್ನ ಹೇಗೆ ತಯಾರಿಸಬಹುದು ಅನ್ನೋದನ್ನ ಹೇಳ್ಕೊಟ್ರು. ಮತ್ತೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಕಳಂಬಳ ಎಲ್ಲ ಶಿಕ್ಷಕರಿಗೆ, ಕಳಂಬಳ ಹೋಬಳಿಯ ಎಲ್ಲ ಶಿಕ್ಷಕರಿಗೆ ಸಂಪೂರ್ಣವಾಗಿ ಆ ದಿನ ರಜಾ ಕೊಡಿಸಿ ಆ ಮಕ್ಕಳನ್ನು ಕರ್ಕೊಂಡು ಬಂದು ಆ ಶಾಲೆಯ ಎಲ್ಲ ಶಿಕ್ಷಕರನ್ನು ಕರ್ಕೊಂಡು ಬಂದು ನಿಮ್ಮ ಶಾಲೆಯನ್ನ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವಂತಹ ಒಂದು ದೃಷ್ಟಿಯಿಂದ ಮಕ್ಕಳಿಗೆ ಪರಿಕಲ್ಪನೆಗಳನ್ನ, ಗಣಿತದ ಪರಿಕಲ್ಪನೆಗಳನ್ನ ಅತ್ಯಂತ ಸುಲಭವಾಗಿ ಸರಳವಾಗಿ ಯಾವ ರೀತಿ ನೀವು ಏನ್ ಮಾಡ್ಬೋದು ಕಲಿಸ್ಬೋದು, ಒಬ್ಬ ಶಿಕ್ಷಕರನ್ನು ನೋಡಿ ಮತ್ತೊಬ್ಬ ಶಿಕ್ಷಕ ಕಲ್ತ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು. ಹೆಸರು ಸಿದ್ದಗಣಪ್ಪ ಅಂತೇಳಿ, ಇಲ್ಲ ಪಕ್ಕ ಚಿಗ್ಗೂರ ಗ್ರಾಮದವರು. ಡನ್ನಳ್ಳಿ ಚಿಗ್ಗೂರದಿಂದ ಈ 3 ವರ್ಷದಿಂದ 50 ಜನ ಮಕ್ಕಳು ಬರ್ತಾರೆ ಇಲ್ಲಿಗೆ. ಏತಕ್ಕೋಸ್ಕರ ಇಲ್ಲಿ ಬಂದ್ರು ಅಂದ್ರೆ, ಕಳ್ಳಂಬೆಳ್ಳ ಶಾಲೆ ಮೊದಲು ಕಡಿಮೆ ಸಂಖ್ಯೆಯಲ್ಲಿ ನಡೆದಿದ್ದಂತ ಶಾಲೆ. ಇಲ್ಲಿ ಯಾಕಪ್ಪ ಈ ತರ ಒಂದು ಮುಂದುವರಿಕೆ ಶಿಕ್ಷಣ, ಒಂದು ಒಳ್ಳೆ ಶಿಕ್ಷಣ, ಒಂದು ಒಳ್ಳೆ ಜನರಲ್ಲಿ ಪೋಷಕರಲ್ಲಿ ಅಭಿಪ್ರಾಯ ಬಂತು ಅಂದ್ರೆ, ಇಲ್ಲಿ ಈ ಶಿಕ್ಷಕರು ಅಂತ ಹೇಳಿ ಈ ಮುಖ್ಯ ಶಿಕ್ಷಕರು ಅಂತ ತಗೊಂಡು ಇವ್ರು ಬಂದ್ರು ಮುಖ್ಯ ಉಪಾಧ್ಯಾಯರಾಗಿ. ಈಗ ಬಂದು ಒಂದು ವರ್ಷಕ್ಕೆ ನಾವು ಇಲ್ಲಿಗೆ ನಮ್ಮ ಮಕ್ಕಳು ಕರ್ಕೊಂಡ್ ಬಂದ್ವಿ. ಇಲ್ಲಿ ಸುತ್ತಮುತ್ತ 10-15 ಹಳ್ಳಿಯಿಂದಲೂ ಮಕ್ಕಳು ಬರ್ತಾರೆ. ಯಾಕಕ್ಕೋಸ್ಕರ ಬರ್ತಾರೆ ಅಂದ್ರೆ, ಅವ್ರು ಕೊಟ್ಟಂತ ಶಿಕ್ಷಣ, ಇಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗ ಇದೆಲ್ಲ ನೋಡಿ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿತಾರೆ, ಯಾವ ಕಾನ್ವೆಂಟ್ಗೂ ಈ ಶಾಲೆ ಕಮ್ಮಿ ಇಲ್ಲ ಎಂಬ ಒಂದು ಮನೋಭಿಲಾಷೆಯಿಂದ ಎಲ್ಲಾ ಪೋಷಕರು ಒಂದು ಸಹಕಾರ ಕೊಟ್ಟು ಆ ಮುಖ್ಯೋಪಾಧ್ಯಾಯರಿಗೆ ಈ ಸ್ಕೂಲ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಈ ಸ್ಕೂಲ್ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಶಾಲೆ ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ. ಎಲ್ಲರ ಕೆಲವರು NHB ಹೋಗ್ತಾನ ಟ್ರಾವೆಲಿಂಗ್ ಏನ್ ಹೇಳ್ತಾರೆ ಅಂದ್ರೆ, ಇದು ಯಾವ್ದು ಕಾನ್ವೆಂಟ್ ಇದ್ದ ಕಲಂಬೆಳ ಸ್ಟೇಷನ್ ಪಕ್ಕ ಅಂತ ಕೇಳ್ತಾರೆ ನಮ್ಮನ್ನು. ಇಲ್ಲಪ್ಪ, ಯಾವ ಸ್ಟೇಷನ್ ಯಾವ ಕಾನ್ವೆಂಟು ಇಲ್ಲ, ಅದು ಸರ್ಕಾರಿ ಸ್ಕೂಲು. ಈ ಸರ್ಕಾರಿ ಸ್ಕೂಲ್ ಮಾತ್ರನೇ ಇಲ್ವಲ್ಲ ಅದಂತ ಆ ಭಾವನೆಗೆ ಮಾತ್ರ, ಆ ಭಾವನೆಗಳನ್ನ ಇವತ್ತು ಆ ಜನರಲ್ಲಿ ಮೂಡಿಸಿದಂತ ಒಂದು ಶಕ್ತಿ, ಒಂದು ಪ್ರೇರಕ ಅಂದ್ರೆ ಈ ಪೋಷಕರು, ಅದರ ಒಂದು ರೂವಾರಿ ಆ ಮುಖ್ಯೋಪಾಧ್ಯಾಯರು ಅಂತ ಹೇಳಕ್ಕೆ ನಾನು ಒಂದು ಸಂತೋಷ ಪಡ್ತೀನಿ. ಯಾಕಂದ್ರೆ ಈ 3 ವರ್ಷದಿಂದಲೂ ಇದು ಹಾಗು ಹೋಗು ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ಮಕ್ಕಳು ಫಸ್ಟ್ ಎಂಟ್ರೆನ್ಸ್ ಆದಾಗ ABCD ಗೊತ್ತಿರಲಿಲ್ಲ ಅಂತ ಮಕ್ಕಳಿದ್ರು. ಈಗ ಅವ್ರು ಹೇಳಿದ್ರೆ ಎಲ್ಲ ಅಲ್ಲಿ ಯಾವ್ದೋ ಪ್ರೋಗ್ರಾಮ್ ಆದ್ರೆ ಇಂಗ್ಲಿಷು ಎಲ್ಲ ಲ್ಯಾಂಗ್ವೇಜ್ ಎಲ್ಲೂ ಮಾತಾಡ್ತಾರಂತ ಶಕ್ತಿನ ಒಂದು ಮೂಡಿಸೋರು ಇಲ್ಲಿ ಈ ಸಿಬ್ಬಂದಿ ವರ್ಗ, ಈ ಮುಖ್ಯೋಪಾಧ್ಯಾಯರು, ಆಮೇಲೆ ಈ ಆಡಳಿತ ಮಂಡಳಿ ಏನೇ ಇದೆ ಎಲ್ಲ ಪೋಷಕರು, ಆಮೇಲೆ ಇವರೆಲ್ಲ ಸಹಕಾರ. ಇಂಥ ದಾನಿಗಳು ನಮ್ಮ ನಂದಿನಿ ಬೇಕ್ರೆ ಸೋಮಶೇಖರ್ ಅಂತ ದಾನಿಗಳು, ಈ ಅಕ್ಕಪಕ್ಕದ ಗ್ರಾಮಸ್ಥರು, ಆ ಹಳ್ಳಿ ಕಡೆಯಿಂದ ಬರ್ತಾ ಇರೋ ಗ್ರಾಮಸ್ಥರುಗಳು, ಅವರೆಲ್ಲ ಒಂದು ಸಹಕಾರ ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ. ಇದಿನ್ನೂ ರಾಜ್ಯದಲ್ಲೇ ಒಂದು ಮೊದಲನೇ ದರ್ಜೆ ಸ್ಕೂಲ್ ಆಗ್ಲಿ ಅಂತ ಹೇಳ್ತಾ ನಾನು 2 ಮಾತು ಮಾಡಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಅಂತ. ನಾನು ಕಳ್ಳಂಬೆಳ ಶಾಲೆಯ ತಾಯಂದಿರ ಸಮಿತಿಯ ಅಧ್ಯಕ್ಷರಾಗಿ ಬಂದಿದ್ದೇನೆ. ಈ ಒಂದು ಶಾಲೆ ತುಂಬಾ ಚೆನ್ನಾಗಿ ಪ್ರತಿಯೊಂದು ರಾಜ್ಯದಲ್ಲಿಯೇ ಉತ್ತಮವಾದ ಶಾಲೆ ಆಗಬೇಕು. ಈ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಪಾತ್ರವನ್ನು ತುಂಬಾ ಚೆನ್ನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಶಾಲೆಯ ಮೆಟ್ರಿಕ್ ಮೇಳ ಮತ್ತು ಸಂತೆ ಮೇಳ, ಶಾಲಾ ವಾರ್ಷಿಕೋತ್ಸವ ಎಲ್ಲವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಅವರಿಗೂ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅವರು ಇದೇ ರೀತಿ ಜವಾಬ್ದಾರಿ ವಹಿಸಿಕೊಂಡು ಹೋಗ್ಲಿ ಅಂತ ನಮ್ಮ ಮಾತು ಮುಗಿಸ್ತಿದ್ದೀವಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ, ನನ್ನ SMC ಸದಸ್ಯ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಪ್ರತಿಯೊಬ್ಬರು ಸಹಕಾರ ಇದ್ರೆ ಒಂದು ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ನಾನು. ಮತ್ತೆ ನಮ್ಮ ಸ್ಕೂಲಲ್ಲಿ ಮಾಸ್ಟರ್ ಕೊರತೆ ಇರೋದ್ರಿಂದ ದಯವಿಟ್ಟು ವಿದ್ಯಾಲಯಕ್ಕೆ ಕೇಳ್ತಾರೆ ನಾನಿಷ್ಟೇ. ಹೆಚ್ಚಿನದಾಗಿ ಮಾಸ್ಟರ್ಗಳನ್ನ ನಮ್ಗೆ ಕೊಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆ ಗುಣಮಟ್ಟ ಶಿಕ್ಷಣ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮಾಸ್ಟರ್ಗಳು ಎಲ್ಲ ಶಿಕ್ಷಕರು ಎಲ್ಲ ಸೇರ್ಕೊಂಡು ಮುಖ್ಯಾಧ್ಯಾಪಕರು ಎಲ್ಲ ಸೇರ್ಕೊಂಡು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಮಕ್ಕಳುಗಳು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಾಸ್ಟರ್ಗಳು ಕೊರತೆ ಜಾಸ್ತಿ ಆಗಬಹುದು. ದಯವಿಟ್ಟು ಅದನ್ನ ಒಂದು ಕೊರತೆ ನೀಗಿಸಲು ಕೊಟ್ಟರೆ ನಮಗೆ ತುಂಬಾ ಒಂದು ಎಲ್ಲರಿಗೂ ನಾವು ಆಭಾರಿಯಾಗಿರ್ತೀವಿ. ಜೊತೆಗೆ ನಮ್ಮಲ್ಲಿ ಏನೇ ಕಾರ್ಯಕ್ರಮ ಆದ್ರೆ ಎಲ್ಲ ಸಹಕಾರ ಕೊಟ್ರೆ ಬಾರಿ ಒಂದು ನಮ್ಗೆ ಅವ್ರು ಏನ್ ಕೋಟಿ ಕೊಟ್ಟಷ್ಟು ಸಂತೋಷ ಆಗುತ್ತೆ ನಮ್ಮ ಅಷ್ಟೇನಿಲ್ಲ.
ಮತ್ತೆ ಹಳೆ ವಿದ್ಯಾರ್ಥಿ ಸಂಘದ ಏನೇನು ಎಲ್ಲೆಲ್ಲಿದ್ದಾರೆ ಎಲ್ಲಾನು ಕೇಳ್ಕೊಳ್ಳೋಣ ಅನಿಷ್ಟೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ಈಗ ಸೋಮಶೇಖರ ಅವ್ರನ್ನ ಅಧ್ಯಕ್ಷರು ಮಾಡಿದ್ವಿ ನಾವು, ಅವ್ರಿಗೆ ಒಂದು ಸಹಕಾರ ಕೊಟ್ಟು ಅವ್ರ ಮುಖಾಂತರ ಆದ್ರೂ ಸರಿ ಯಾರ ಮುಖಾಂತರ ಸರಿ ಶಾಲೆ ಉಳಿಸ್ಕೊಳ್ಳೋದ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ಮಾತ್ರ ಅವಕಾಶ ಕೊಟ್ಟರು ನಮ್ಮೆಲ್ಲರಿಗೂ. ನಮಸ್ಕಾರ. ಹೆಸರು ವಾಸುದೇವ ಮೂರ್ತಿ ಅಂತೇಳಿ, ನಾನು ಟೀಚರ್, 25 ವರ್ಷ ಸರ್ವಿಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇವರು ಗೊತ್ತು, ಬಟ್ಟಿನಲ್ಲಿನೂ ಅಲ್ಲಿ ಎರಡು ತಿಂಗಳಿದ್ದೆ. ಅನಿಲ್ ಅವರು ಒಂದು ಫೋನ್ ಮಾಡಿ ಈ ತರ ಮಾಡ್ತಾ ಇದೀವಿ ಪ್ರೋಗ್ರಾಮು, ಅವರಿಗೆ ಇನ್ಚಾರ್ಜ್ ಉಳಿಸ್ಕೋಬೇಕು ಅಂದ್ರು. ಇನ್ಚಾರ್ಜ್ ಅಂದ್ರೆ ಯಾರು ಮಾಡೋದಿರ್ತಾರೆ, ಅಲ್ಲಿ ನಾನು ಬಂದು ಸುಮ್ಮನೆ ಉಸ್ತುವಾರಿ ಮಾಡ್ಕೊಳೋದು ಅಂತೇಳಿ ಹೋಗಿದ್ದೆ. ಇನ್ಫಾರ್ಮ್ ಮಾಡಿದ್ರೆ ಎಲ್ಲ ಇದಾಗಿತ್ತು, ಕಷ್ಟದ ಪರಿಸ್ಥಿತಿ ಇತ್ತು. ಒಬ್ಬ ಯಾರೆಲ್ಲ ಹೆಂಗಸರನ್ನೆಲ್ಲ ಕೂಡಾಕಿದ್ರು, ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾನು ಅಷ್ಟು ಜನಕ್ಕೆ ಅಡುಗೆನ ಮಾಡಿದೆ. ಅಲ್ಲಿ ಅವರು ಎಷ್ಟು ನನಗೂ ಒಂದು ಶಕ್ತಿ, ಇಷ್ಟೊಂದು ಶಕ್ತಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರ ಕಡೆಯಿಂದ ನನಗೂ ನನ್ನ ಬಲ ನನಗೆ ಗೊತ್ತಾಯ್ತು, ಯಾಕೆಂದ್ರೆ ಇಷ್ಟು ಜನಕ್ಕೆ ಅಡುಗೆ ಮಾಡಿ ನಿರ್ವಹಿಸಬಲ್ಲೆ ಅಂತ ನನಗೂ ಗೊತ್ತಾಯ್ತು. ಪಾಪ ದೊಡ್ಡ ಪ್ರೋಗ್ರಾಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತವೆ, ಅವನ್ನೆಲ್ಲ ನಾವು ದೊಡ್ಡದಾಗಿ ತಗೊಂಡೋಗ್ಬಾರ್ದು. ಆಮೇಲೆ ಅವರು ಇಷ್ಟೊಂದೆಲ್ಲ ಹೆಸರು ಗಳಿಸ್ಬೇಕು ಅಂದ್ರೆ ಪುಕ್ಸಟ್ಟೆ ಯಾವುದು ಬರಲ್ಲ, ಅವ್ರ ಹಿಂದೆ ಶ್ರಮ ಇರುತ್ತೆ. ಅವರ ಶ್ರಮ ವಹಿಸಿ ಇಷ್ಟೆಲ್ಲ ಮಾಡಿದ್ದಾರೆ, ನಾವು ಅವರಂತ ಮಾಡೋಣ ಅಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕನ್ನಡ ಶಾಲೆ ಮೊದಲಿದ್ದಿದ್ದಕ್ಕೂ ಈಗಿರೋದಕ್ಕೂ ಹೋಲಿಕೆ ಮಾಡಿದ್ರೆ ನಾವು ಅವ್ರ ಶ್ರಮ ತುಂಬಾ ಇದಾಗುತ್ತೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಅರ್ಚಕಸ್ಯ ಪ್ರಭಾವೇನ ಶಿಲೋಭವತಿ ಶಂಕರ ಅಂತಾರೆ. ಅರ್ಚಕರ ಪ್ರಭಾವ ಅಂದ್ರೆ ಪುರೋಹಿತರ ಪ್ರಭಾವ ಇದ್ರೆ ಒಂದು ಕಾಡೊಳಗಿರೋ ಒಂದು ಶಿಲ್ವೇದೇಕಿಲೂ ಒಂದು ವರ ಕೊಡುವಂತ ಇದಾಗುತ್ತೆ, ಮಂಗಳ ವಂದನ ಅಂತ ಒಂದು ಶಿವ ಆಗ್ತಾನೆ ಅಂತ ಹೇಳ್ತಾರೆ. ಆ ತರ ಇಲ್ಲಿ 4 ಬಿಲ್ಡಿಂಗ್ ಇದ್ವು, ಮತ್ತೆ ಈ ಕಾಂಪೌಂಡ್ ಏನೋ ಪ್ರಯೋಜನ ಇಲ್ಲದಂಗಿತ್ತು. ಬಿಲ್ಡಿಂಗು ಇಲ್ಲಿ ಯಾರೂ ಬರ್ತಿರ್ಲಿಲ್ಲ, ನೋಡ್ತಿರ್ಲಿಲ್ಲ, ಕಲಂಬೆಳೆ ಶಾಲೆಯಲ್ಲಿ ಒಂದು ಮೀಟಿಂಗ್ ಏನೋ ನಡೀತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಈಗ 4 ವರ್ಷದಿಂದ ಈಚೆಗೆ ಅನಿಲ್ ಸರ್ ಇಲ್ಲಿ ಬಂದ್ಮೇಲೆ ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಇಲ್ಲಿ ಪ್ರತಿಯೊಂದು ಕ್ಲಸ್ಟರ್ ಸಮಾಲೋಚನಾ ಸಭೆ ಮತ್ತೆ ಎಲ್ಲ ವಿಷಯಗಳು ಇಲ್ಲಿ ತುಂಬಾ ಚೆನ್ನಾಗಿ ನಡೀತಿದೆ. ಇದಕ್ಕೆಲ್ಲ ಏನು ಹಣವಂತಿಕೆ ಎಲ್ಲಿಂದ ಸಂಗ್ರಹಣೆ ಮಾಡ್ತಾರೆ, ಯಾಕೆಂದ್ರೆ SSL ಮುಗಿದೋಗಿತ್ತು 2010 ಇವ್ರು ಬರೋ ಹೊತ್ತಿಗೆ. ಅದಾದ ನಂತರ ಈ ಇಷ್ಟೊಂದೆಲ್ಲ ಬಿಲ್ಡಿಂಗ್ಗಳೆಲ್ಲ ಹೇಳ್ತೀವಲ್ಲ, ನಮ್ಮ ಶಾಲೆಗಳು ಅಲ್ಲಿ ಇದ್ದಂಗೆ ಇವೆ. ಆದ್ರೆ ಈ ಶಾಲೆ ಮಾತ್ರ ಇಷ್ಟೊಂದು ಮೇಲೆ ಬರ್ತಿದ್ಯಲ್ಲ ಅಂದ್ರೆ ಅಲ್ಲಿ ನಮ್ಮ ಅರ್ಚಕರು ಕೆಲಸ ಮಾಡ್ತಿರೋ ಅಂತ ನಮ್ಮ ಅನಿಲ್ ಸರ್ ಅವರ ಒಂದು ಪ್ರಭಾವ ತುಂಬಾ ಜೋರಾಗಿದೆ. ಮತ್ತೆ ಇಲ್ಲಿ ಮೆಟ್ರಿಕ್ ಮೇಲೆ, ಜಿಲ್ಲಾ ಮೆಟ್ರಿಕ್ ಮೇಲೆ ಯಾವಾಗುತ್ತೆ ಅನ್ನೋ ಅಂತ ಇದು ಮಾಡ್ತಿದ್ರು. ಅವರು ನಮ್ಮಲ್ಲಿ ಶಿಕ್ಷಕರನ್ನ ಆಯ್ದು ಹುಡುಕಿ ಎಕ್ಕಿ ತರ್ತಾರೆ, ಯಾಕೆಂದ್ರೆ ಅವರು ಅವರಲ್ಲಿರುವಂತ ಟ್ಯಾಲೆಂಟ್ಗಳನ್ನ ಅವರು ಬಹಳ ಸೂಕ್ಷ್ಮ ಗಮನಿಸಿರ್ತಾರೆ. ಈಗ ನಾವು ಪೂರ್ಜೆ ಪೂಜೆ ಮಾಡ್ತಿದ್ದೆ ಅಂತೇಳಿ ನನ್ನ ಕರ್ಕೊಂಡು ಇಲ್ಲಿ ಶಾರದಾ ಇದು ಮಾಡಿಸಿದ್ರು, ಮತ್ತೆ ಅಕ್ಷರದಲ್ಲೂ ಬರೀತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಲಿ ಕಲ್ಲಿದೆಲ್ಲ ರೆಡಿ ಮಾಡ್ಸ ಕರ್ಕೊಂಡ್ಬಂದ್ರು. ಇವರೆಲ್ಲ ಶಿಕ್ಷಕರ ಜೊತೆ ಸೇರ್ಕೊಂಡು ನಾನು ಇವ್ರ ಶಾಲೆ ಶಿಕ್ಷಕನ ಥರನೇ ಇದ್ದೆ, ಮುಂದೆ ಶಿಕ್ಷಕನಾಗ್ಲಿ ನೀನು ನನ್ನ ಶಾಲೆಗೆ ಬಂದ್ಬಿಡಪ್ಪ ಅಂದ್ರು. ಅಷ್ಟೊಂದು ಅಭಿಮಾನ ಅವ್ರಿಗೆ, ಅಷ್ಟೊಂದು ಇದಾಗಿದ್ದಾರೆ. ಆ ಒಂದು ಅನಿಲ್ ಸರ್ ಅವರು ಇಲ್ಲಿ ನಡೆಸ್ಕೊಟ್ಟಂತ ಈ ಒಂದು ಕಾರ್ಯಕ್ರಮ, ಇದೊಂದೇ ಅಲ್ಲ ಬೇಕಾದಷ್ಟು ಕಾರ್ಯಕ್ರಮಗಳು ನಡೆಸಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಯಶಸ್ಸನ್ನು ಕಂಡಿದೆ. ಮತ್ತೆ ನಮಗೂ ಸಹ ನಮ್ಮಲ್ಲಿ ಇರುವಂತಹ ಒಂದು ವಿಷಯಗಳನ್ನ ಈಜಕ್ಕೆ ತರಲು ಕ್ಷಮಿಸಿದ್ದಾರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬಿರುವ ಧನ್ಯವಾದಗಳು ಅರ್ಪಿಸ್ತೀನಿ. ನೀವು ಈ ಶಾಲೆಗೆ ಬಂದು ಎಷ್ಟು ವರ್ಷ ಆಯ್ತು? 3 ವರ್ಷ 8 ತಿಂಗಳಾಯ್ತು ಸರ್. ಇಲ್ಲಿಗೆ ಮೊದಲಿನ ಪರಿಸ್ಥಿತಿ ಹೆಂಗಿತ್ತು ಸರ್? ಮೊದಲಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಈ ಶಾಲೆ ನಾನು ಬಂದಂತ ಸಂದರ್ಭದಲ್ಲಿ ಕೇವಲ ಈ ಶಾಲೆನಲ್ಲಿ 110 ಜನ ಮಕ್ಕಳು ಮಾತ್ರ ಇದ್ರಲ್ಲಿ. ನಾನು ಮಾರ್ಚ್ ಇದೇ ಈ ತಿಂಗಳು ಇವತ್ತು ಎಷ್ಟು ತಾರೀಕು ಅಂದ್ರೆ 9, ನಾನು 15 ಮಾರ್ಚ್ 15ನೇ ತಾರೀಕು ಇಲ್ಲಿಗೆ ಬಂದೆ. ಆ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಇರ್ತಕ್ಕಂಥದ್ದು ಏನೂ ಇರಲಿಲ್ಲ. ಇಲ್ಲಿ 5 ಬಿಲ್ಡಿಂಗ್ ಇದ್ವು, ಈ ಮಂಟಪ ಹೇಗಿರ್ತದೋ ಆ ರೀತಿ ನಾನು ಮಂಟಪ ಇತ್ತು. ಈ ಸ್ಥಿತಿ ನೋಡಿದಾಗ ಇದೇನು ಶಾಲೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ನಾವೆಲ್ಲ ಏನೆಲ್ಲ ಮಾಡಬೇಕು, ಹೇಗಾಗುತ್ತೆ ಅನ್ನೋದನ್ನ ನಾನು ಮೊದಲು ಆಲೋಚನೆ ಮಾಡಿ ನಾನು ಒಬ್ಬರಿಂದ ಏನು ಮಾಡೋಕ್ಕಾಗ್ತಿಲ್ಲ. ನಾನು ನಮ್ಮ ಸ್ಟಾಫಲ್ಲಿ ಇರ್ತಕ್ಕಂತಹ 6 ಜನ ಶಿಕ್ಷಕರಿದ್ರು, ಅವ್ರನ್ನೆಲ್ಲ ಕುಳ್ಳಿರಿಸ್ಕೊಂಡು ನಾನು ಒಂದು ಮಾತಂದೆ, ನಾನು ಶಾಲೆ ಕಟ್ಟಬೇಕು ಅಂತ ಇದ್ದೀವಿ, ಇವೆಲ್ಲ ನಿಮ್ಮ ಕೈ ಜೋಡ್ದಾದ್ರೆ ಈ ಶಾಲೆಯನ್ನ ಕಟ್ಟೋಣ ಅಂತ ಒಂದು ಮಾತನ್ನು ಅಂದಾಗ, ನೀವೇನು ಹೇಳ್ತೀರ ಅದನ್ನ ನಾನು ಕೈ ಜೋಡಿಸ್ತೀವಿ ಸರ್ ಅಂತ ಅಂದಾಗ, ಒಂದಿನ ದೃಷ್ಟಿಯಿಂದಲೇ ನಾವು ಏನ್ ಮಾಡಿದ್ವಿ, ಒಂದು ವಿಶೇಷವಾಗಿರ್ತಕ್ಕಂತಹ ನೆಕ್ಸ್ಟ್ ಜೂನಿಂದ ಮಕ್ಕಳಿಗೆ ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ದೊರಕಬೇಕು ಆ ಮೂಲಭೂತ ಸೌಕರ್ಯಗಳನ್ನ ಮಾಡಲೇಬೇಕು ಅಂತ ಹೇಳಿ ಒಂದು ಹ್ಯಾಂಡ್ ಬಿಲ್ ಅನ್ನ ರೆಡಿ ಮಾಡಿವಿ. ಹ್ಯಾಂಡ್ ಬಿಲ್ ರೆಡಿ ಮಾಡಿ ಮೊದಲನೇ ವರ್ಷ ಮಾತ್ರ ನಮ್ಮ ಫೀಡಿಂಗ್ ಸ್ಕೂಲ್ ಏನಿದವೋ ಫೀಡಿಂಗ್ ಸ್ಕೂಲ್ಗಳ ಮನೆಗಳ ಹತ್ರ ಹೋಗಿ ನಾವು ಇಂತಹ ಕ್ವಾಲಿಟಿ ಎಜುಕೇಶನ್ ಅನ್ನ ನೆಕ್ಸ್ಟ್ ಇಂದ ಕೊಡ್ತಿದ್ದೀವಿ, ನೀವೆಲ್ಲ ನಮ್ಮ ಶಾಲೆಗೆ ಸೇರಿಸಿ ಅಂತ ಅಂದ್ವಿ. ಒಂದೊಂದು ಸಂದರ್ಭದಲ್ಲ ನಾವು ಹೇಳಿದಂತೆ ಏನೇನು ಕೊಡ್ತೀವಿ ಅಂತ ಅಂದಾಗ ಅವನ್ನೆಲ್ಲ ಕೊಡ್ಕೊಂಬಂದ್ವಿ. ಆಗ ಆ ವರ್ಷ 110 ಇದ್ದಿರ್ತಕ್ಕಂಥದ್ದು, ನಾನು ಬಂದಾಗ 110 ಇದ್ದಿದ್ದು. ಆ ವರ್ಷ ನೆಕ್ಸ್ಟ್ ಜೂನ್ಗೆ ಬರೀ ಬಾಯಿ ಹೋಗಿ ಮನೆ ತೆಗೆ ಹೇಳಿ ಬಂದಿದ ತಕ್ಷಣ 160 ಜನ ಹುಡುಗರಾದ್ರು ಆ ವರ್ಷ. ಆಗ ಸಂದರ್ಭದಲ್ಲಿ ನಾವು ಸಾಕಷ್ಟು NGO ಸಹಕಾರವನ್ನು ತಗೊಂಡು ಸ್ಮಾರ್ಟ್ ಕ್ಲಾಸು, ಕಂಪ್ಯೂಟರ್ ಕ್ಲಾಸು,
ಇಂಗ್ಲಿಷ್ ಮೀಡಿಯಮ್ ಇವತ್ತಾಗಿಂದು ಇವತ್ತಿನ ಸ್ಥಿತಿ ಖಾಸಗಿ ಶಾಲೆಗಳಿದಾವಲ್ಲ, ಖಾಸಗಿ ಶಾಲೆಗಳಿಗಿಂತಲೂ ಹೆಚ್ಚಿನದಾಗಿ ನಮ್ಮ ಶಾಲೆಯಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ಒಂದು ಚಾಲೆಂಜ್ ಮಾಡಿವಿ. ಚಾಲೆಂಜ್ ಮಾಡಿದರೆ ಇವತ್ತಿನ ದಿವಸ ಸಾಕಷ್ಟು ನಮ್ಮ ವಾಸಿಗಳಲ್ಲಿ ಎನ್ ಜಿ ಓ ಸಂಸ್ಥೆಗಳು ಸಾಕಷ್ಟು ಜನ ಇದ್ದಾರೆ. ಅವ್ರು ನೋಡಿ ನಾವು ಕೇಳ್ಕೊಳ್ಳಲ್ಲ, ಅವ್ರು ಕೊಡಲ್ಲ, ಆ ರೀತಿನಲ್ಲಿ ಆಗಿದೆ. ಅಂತಹ ರೀತಿಯಲ್ಲಿ ಸಾಕಷ್ಟು ಸೌಲಭ್ಯವನ್ನು ಕೊಟ್ಟರು. ಅವರು ಇಂಗ್ಲಿಷ್ ಮೀಡಿಯಂ ವ್ಯವಸ್ಥೆ ಆಯಿತು, ಮತ್ತು ಸ್ಮಾರ್ಟ್ ಕ್ಲಾಸ್ ಆಯಿತು, ಕಂಪ್ಯೂಟರ್ ಕ್ಲಾಸ್ ಆಯಿತು. ಮತ್ತು ನಮಗೆ ಆ ಸಂದರ್ಭದಲ್ಲಿ ನೆಕ್ಸ್ಟ್ ಇಯರ್ಗೆ ನಾವು ಮನೆ ಸ್ಟಾರ್ಟಿಂಗಲ್ಲಿ ಒಂದ್ಸಲ ಮನೆ ತಗೊಂಡಿದ್ದೀವಿ ಬಿಟ್ಟರೆ ಇನ್ನೊಂದು ವರ್ಷವೂ ಸಹ ನಮ್ಮ ಮನೆ ಬಗ್ಗೆ ಹೋಗಿಲ್ಲ. ಅದೇನೋ ಕಲ್ಲಂಬೆಲ್ಲ ಸ್ಕೂಲ್ ಅಂದರೆ ಅದೇನು ಅನ್ನಿಸ್ತದೆ ಹೇಳ್ಕೊತೀವ. ಪ್ರತಿಯೊಂದು ಹಳ್ಳಿಯಿಂದಲೂ ಸೇರಕ್ಕೆ ಬಂದ್ಬಿಟ್ರು, ಆ ಸೇರಕ್ಕೆ ಬಂದರು. ಒಂದು ವರ್ಷ ಬಂದರು 350 ಜನ ಮಕ್ಕಳಾದ್ರು ಸರ್, 350 ಜನ ಮಕ್ಕಳಾದ್ರು ಅಂದರೆ ನಾನೇನು ಮಾಡೋಣ, ಬರೀ ಹಾರೇ ಬಿಲ್ಡಿಂಗ್ ಇರೋದು ಹೆಂಗಿಕ್ಕಾರ, ಬರೀ ಮರದಡೆ ಕುಂಡಿಸ್ಕೊಂಡು ಆ ಮರದಡೆ ಕುಂಡಿಸ್ಕೊಂಡು ಹಿಂದೆ ಕುಂಡಿಸ್ಕೊಂಡು ಸೆಕ್ಷನ್ ವೈಸ್ ಮಾಡಿಬಿಟ್ಟು ಏನೋ ನಮ್ಮ ಇಲಾಖೆಯಿಂದ 6 ಜನಕ್ಕೆ 6 ಜನ ಡೆಪ್ಯೂಟೇಷನ್ ಕೊಟ್ಟರು. ಏನೋ ಪಾಠ ಪ್ರವಚನ ಮರದಡೆ ಕೂಗೊಂಡು ಮಾಡ್ತಾ ಇದ್ವಿ. ಮಕ್ಕಳು ಮನಸ್ಸು ಹೇಗಿರುತ್ತೆ, ಆಚೆಗಡೆ ಕೂಗೊಂಡ್ರೆ ದಯವತ್ತು ಆಗ್ತಾ ಇರುತ್ತೆ. 6 ತಿಂಗಳಾದ್ರೆ ನಾನೇನು ಮಾಡೋಕ್ಕಾಗಲಿಲ್ವಲ್ಲ. ನೆಕ್ಸ್ಟ್ ಇಯರ್ ಏನೋ ಇದೇ ಥರ ಮಾರ್ಚ್ವರೆಗೂ ಕುಂಡಿಸ್ಕೊಂಡ್ರೆ ಏನು ಈ ವೈನ್ ಕತೆ ಇಷ್ಟೇ, ಮರದಡೆ ಕೂಗೊಂಡು ಕಲೆ ಆಗ್ತಾರೆ, ಏನು ಪಾಠ ಪ್ರವಚನ ಮಾಡ್ತಾರೆ, ನಾವು ಉದ್ದೇಶ ತಿಳ್ಕೊಂತಾರೆ ಅಂತೇಳಿ 6 ತಿಂಗಳು ಮುಗಿತಿದ್ದಂಗೆ ನಮ್ಮ ಎಸ್ ಡಿ ಎಂ ಸಿ ಅವರು ನೀವನ್ನೆಲ್ಲ ಒಂದು ಹೊಸ ಕಮಿಟಿ ರಚನೆ ಮಾಡಿದೆ. ಆ ಹೊಸ ಕಮಿಟಿ ಜೊತೆಗೆ ಅದೇ ಕಮಿಟಿನಲ್ಲಿ ಇಲ್ಲೇ ಇರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರು ಮಲ್ಲೇಶ್ ಅಂತ ಹೇಳಿ ಇವರು ಸಹ ಬಹಳ ಪ್ರಯತ್ನ ಮಾಡಿ ಮನೆ ಮನೆ ಭೇಟಿಯನ್ನು ಕೊಟ್ಟು ನಾವು ಇಟ್ಟಿಗೆ ಮಣ್ಣು ಸಿಮೆಂಟ್ ಎಲ್ಲ ಅವರವ್ರ ಕಡೆಯಿಂದಲೇ ಕಳಿಸಿ ಮೇಲೆ 7 ರೂಮನ್ನು ಕಟ್ಟಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಆ ರೀತಿಯಲ್ಲಿ 7 ರೂಮ್ ಕಟ್ಟಿಸಿದಾಗ ಎಲ್ಲ ಮಕ್ಕಳು ಕೂಗಕ್ಕೆ ವ್ಯವಸ್ಥೆ ಆಯಿತು. ಆಗ 350 ಜನ ಮಕ್ಕಳು ಸುಲಲಿತವಾಗಿ ಕೂಗೊಂಡ್ರು. ನೆಕ್ಸ್ಟ್ ಇಯರ್ ಮುಂದಕ್ಕೆ ಹೋಗ್ತಾ ನಾವೇನು ಮಾಡಿ, ಮಕ್ಕಳ ಸಂಖ್ಯೆ ಸಾಕಾಗಲ್ಲ, ಬಿಲ್ಡಿಂಗ್ ಇಲ್ಲ ಅಂತ ಹೇಳಕ್ಕೆ ಹೋದಾಗ ಏನು ಮಾಡಿದೆ, ನಾನು ಒಂದೇ ಒಂದು ಮಾತು, ಯಾರೋ ಹಿಂದೂ ಪೇಪರ್ನವ್ರು ಬಂದಿದ್ರು, ಹಿಂದೂ ಪೇಪರ್ನವ್ರು ಬಂದಾಗ ನಾನು ಒಂದು ಮಾತು ಅಂದೆ, ನಮ್ಮಲ್ಲಿ ಕೊಠಡಿಗಳ ಸಂಖ್ಯೆ ಸಾಲದಲ್ಲಿ ನಮ್ಗೆ ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ, ಅಡ್ಮಿಷನ್ ಕ್ಲೋಸರ್ ಅಂತ ಒಂದು ಬ್ಯಾಗ್ ಒಂದು ಬೋರ್ಡ್ ಹಾಕ್ಬೇಕಾಗುತ್ತೆ ಅಂತ ಇಷ್ಟೇ ನಾನು ಹೇಳಿದ್ದು. ಅವ್ರೇನು ಮಾಡಿದ್ರು, ಈ ಮ್ಯಾಟ್ ತಗೊಂಡ್ರು ಕೇಳ್ಕೊಂಡ್ರು ಹಿಂಗೆ ಬರೋ ಈ ಮರೋಲಿಗೆ ಕೇಳ್ಕೊಂಡಿದ್ರು, ತಗೊಂಡು ಪೇಪರ್ ಹಾಕಿದ್ರು, ಪೇಪರ್ ಹಾಕಿ ಮಾರ್ನೆ ಬೆಳಿಗ್ಗೆ ನೋಟಿಸ್ ಜಾರಿ ಮಾಡಿದ್ರು, ನೀನು ಗೌರ್ಮೆಂಟ್ ಸ್ಕೂಲಿಗೆ ನೋ ಅಡ್ಮಿಷನ್ ಅಂತ ಬೋರ್ಡ್ ಯಾಕೆ ಹಾಕಿದ್ಯಾ ಅಂತ, ನಾನು ಹಾಕಿರಲಿಲ್ಲ, ಬರೋ ಬಾಯಿಗೆ ಹೇಳ್ತೆ ಅಷ್ಟೇ, ಯಾಕೆ ಹಾಕಿದ್ಯಾ ಅಂತಂದ್ರು. ಆಗಿಲ್ಲ ಸರ್, ನೋಡ್ಬಂದು ನಮಗೆ ಪರಿಸ್ಥಿತಿ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯ ಕೊಟ್ಟಿಲ್ಲ ಏನಿಲ್ಲ, ನಾವು ಬೇರೆಯವರಿಂದ ಸಾಕಷ್ಟು ಪಡ್ಕೊಂಡು ಬಿಲ್ಡಿಂಗ್ ಅನ್ನು ಮಾಡ್ಕೊಂಡು ಮಾಡ್ತಾ ಇದೀವಿ, ಆದರೂ ಸಹ ಸೌಲಭ್ಯಗಳೆಲ್ಲ ಆದ್ಮೇಲೆ ನಾವು ಮಕ್ಕಳು ಕುಳ್ಳಿಸಿ ಹೋಗೋದಕ್ಕೆ ಜಾಗ ಇಲ್ಲ, ಏನ್ ಮಾಡೋಣ ಅಂತಂದ್ರೆ ಆಗ ಅವ್ರು ಸುಮ್ಮನಾದ್ರು. ಆ ತದನಂತರ ನಮಗೆ ಮತ್ತೆ 2 ಬಿಲ್ಡಿಂಗ್ ಅನ್ನು ವ್ಯವಸ್ಥೆ ಮಾಡಿಕೊಟ್ರು. ಅಂದಿನಿಂದ ಇಂದಿನವರೆಗೂ 441 ಜನ ಮಕ್ಕಳಿದ್ದಾರೆ. ಎಲ್ ಕೆ ಜಿ ಎರಡು ಸೆಕ್ಷನ್, ಯು ಕೆ ಜಿ ಎರಡು ಸೆಕ್ಷನ್, ಒಟ್ಟು 160 ಜನ ಮಕ್ಕಳಿದ್ದಾರೆ. ಇವತ್ತು ಶಿಕ್ಷಕರ ಕೊರತೆ ಗೌರ್ಮೆಂಟ್, ನಾನು ಬಂದು 3.5 ವರ್ಷ ತುಂಬಿತು, 6 ಜನ ಶಿಕ್ಷಕರೇ ಇದ್ದೀವಿ ಬಿಟ್ರೆ ಒರಿಜಿನಲ್ ಶಿಕ್ಷಕರು, ಇನ್ನ 6 ಜನ ಬೇರೆ ಶಾಲೆಯಿಂದ ನಿಯೋಜನೆ ಮಾಡ್ಕೊಂಡ ಶಿಕ್ಷಕರು, ಇನ್ನ 6 ಜನಕ್ಕೆ ಸ್ವತಃ ನಮ್ಮ ಎಸ್ ಡಿ ಎಂ ಸಿ ಕಮಿಟಿ, ದಾಯೇಂದ್ರ ಸಮಿತಿ, ಎಲ್ಲ ಹಳೆ ವಿದ್ಯಾರ್ಥಿಗಳು, ಎನ್ ಜಿ ಓ ಸಮಿತಿಯ ಸಾಕಷ್ಟು ಸಹಕಾರ ಪಡ್ಕೊಂಡು 6 ಜನಕ್ಕೆ ಸಂಬಳವನ್ನ 3.5 ವರ್ಷ ಕೊಡ್ತಾ ಇದೀವಿ ಸರ್. ಪ್ರೆಸೆಂಟಿಗೆ ಮುಂದಿನ ತಿಳ್ಕೊಳಕ್ ಸಾಧ್ಯವೇ ಇಲ್ಲ ಅಂತ ನಾನು ಈಗಾಗಲೇ ನಮ್ಮ ಸೋಮಶೇಖರ್ ಅವ್ರಿಗೆ ಹೇಳಿದ್ದೀನಿ. ಮುಂದಿನ ಸರಿ ಯಾವುದೇ ಕಾರಣಕ್ಕೂ ನಾವು ಈ ಮಟ್ಟಕ್ಕೆ ತೂಕ್ಸಕ್ಕಾಗಲ್ಲ ಅಂತಾನ. ಆ ರೀತಿಯಲ್ಲಿ ಈ ಶಾಲೆ ಮುಂದುವರಿಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೈ ಜೋಡಿಸಿ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಶೈಕ್ಷಣಿಕವಾಗಿರ್ತಕ್ಕಂಥ ಗುಣಮಟ್ಟವನ್ನು ಹೊಂದಿ ಖಾಸಗಿ ಶಾಲೆಯವ್ರನ್ನ ಚಾಲೆಂಜ್ ಮಾಡಿಸ್ತಾ ಇದ್ದೀವಿ. ನಾನು ಒಂದು ಮಾತನ್ನ ಒಂದು ಲೆಟ್ರನ್ನ ಟೈಪ್ ಮಾಡಿಸಿ ಖಾಸಗಿ ಶಾಲೆಯಲ್ಲೂ ಸಹ ಮಾತನಾಡೋದಿಲ್ಲ, ನಾನೊಂದು ಲೆಟ್ರನ್ನ ಪ್ರತಿ 400-600 ಜನ ಮಕ್ಕಳ ಮನೆಗೂ ಒಂದೊಂದು ಲೆಟರ್ ಕಳಿಸಿದ್ದೀನಿ. ಏನಂತ ಅಂದ್ರೆ ನೀವು ಹೇಗಿರ್ಬೇಕು ಪೋಷಕರು ಅನ್ನೋದ್ರ ಬಗ್ಗೆ ಒಂದು 10 ಕಂಡೀಷನ್ ಹಾಕಿ ಕಳಿಸಿದ್ವಿ. ಆ 10 ಕಂಡೀಷನ್ ಒಳಗೆ ಆ ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ ಏನಂತ ಅಂದ್ರೆ, ನಿಮ್ಮ ಮಕ್ಕಳು ನಮ್ಮ ಶಾಲೆಗೆ ಸೇರಿಸಿದ್ರೆ ಅವ್ರು ಕಲಿಯಲಿಲ್ಲ ಅಂದ್ರೆ ನೇರವಾಗಿ ನಾನೇ ಮನೆ ಓದ್ಕೊಂತೀನಿ, ಕಲಿಸಿದ ನೇರವಾಗಿ ನೀವು ನಮ್ಮನ್ನ ಪ್ರಶ್ನೆ ಮಾಡಬಹುದು ಅಂತ ಒಂದು ಪಾಂಪ್ಲೇಟ್ ಅಲ್ಲಿ ಹಾಕಿದ್ದೀನಿ. ಆ ಪಾಂಪ್ಲೇಟ್ ಹಾಕಿದ ಮೇಲೆ ಕಡೆ ಲಾಸ್ಟಲ್ಲಿ ಒಂದು ಮಾತಾಕಿದ್ದೀನಿ, ಈ ನಿಯಮಗಳು 10 ಕಂಡೀಷನ್, 10 ಕಂಡೀಷನ್ಗೆ ನೀವು ಬದ್ಧರಾಗಿದ್ರೆ ನಿಮ್ಮನ್ನ ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ ಅಂತ ಹಾಕಿದಾಗ ಆ ಒಂದು ಬದ್ಧತೆ ಅಂತಕ್ಕಂಥದ್ದು ಇವತ್ತು ಮನಸ್ಸಿನಲ್ಲಿ 10 ಕಂಡೀಷನ್ ಉದಾಹರಣೆ. ನಾವು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಇಬ್ರು ಮಾತಾಡ್ತಾ ಇದ್ರೆ ಮಕ್ಕಳು ಅದನ್ನು ಆಲಿಸ್ಕೊಂಡು ಕೇಳಿಸ್ಕೊಂತ ಇರ್ತಾರೆ.
ಇವತ್ತು ಎಲ್ಲೋ ಒಂದ್ ಕಡೆಗೆ ಮಕ್ಕಳು ಮಾತಾಡ್ತಕ್ಕಂಥ ಬುದ್ಧಿಯನ್ನೇ ತಂದೆ ತಾಯಿ ಮಾತಾಡ್ತಕ್ಕಂಥ ಬುದ್ಧಿಯನ್ನೇ ಮಕ್ಕಳು ಹೇಳ್ತಾರೆ. ಆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳ ಎದುರಿಗೆ ತಂದೆ ತಾಯಿಗಳು ಬೇರೆ ಕೆಟ್ಟ ವಿಚಾರಗಳಾಗಲಿ ಯಾವಿಟ್ಟಾಗಲಿ ಯಾವುದೂ ಸಹ ಮಾಡಬಾರ್ದು. ಆ ರೀತಿಯಲ್ಲಿ ಮಕ್ಕಳನ್ನ ಬೈಬಾರ್ದು. ಅವ್ರನ್ನ ನಾವು ಯಾವುದಾದ್ರೂ ಒಂದು ವಸ್ತು ಸಡನ್ ಆಗಿ ದೊಡ್ಡದಾಗಿರ್ತಕ್ಕಂಥ ಒಂದು ವಸ್ತು ಅಲ್ಲೆಲ್ಲ ಇಟ್ಟಿರ್ತಕ್ಕಂಥ ಉಳಿಸ್ಬಿಟ್ರೆ ಸಡನ್ ಹೊರಗೋದ್ರೆ ಯಾರು ಬೈಯಲ್ಲ. ಅದೇ ಮಕ್ಕಳು ಆ ವಸ್ತುವನ್ನು ಉಳಿಸಿದ ತಕ್ಷಣನೇ ನಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ ಒಂದ್ ಕಡೆಯಿಂದ ಇಲ್ಲೇ ಬರೀತಾರೆ. ಅದ್ರ ಅವಶ್ಯಕತೆ ಇಲ್ಲ. ಆ ಮಗು ಆ ವಸ್ತುವನ್ನು ಬೀಳಿಸಿದ ಅಂದಾಗ ಆ ವಸ್ತುವನ್ನು ಕಳೆದ ಆ ವಸ್ತುವಿನ ಬೆಲೆ ಹೇಗಾಗ ಅವ್ರಿಗೆ ಹೇಳಿ ನೋಡಿ ಈ ವಸ್ತುವನ್ನ ಕಳ್ಕೊಂಡ್ರೆ ನಾನು ಹೆಚ್ಚು ಕಷ್ಟಪಟ್ಟು ಆ ವಸ್ತುವಿಗೆ ಹಣವನ್ನು ಕಟ್ಟಿದ್ದೆ. ಇನ್ನೊಂದ್ ದಿವಸ ಆ ವಸ್ತುವಿನ ಹಣವನ್ನು ನಾವು ಕೂಡಿಕಾಗುತ್ತಾ ಮುಂದಿನ ದಿವಸ ಆ ತರ ಬೀಳಿಸಬಾರ್ದು ಅಂತ ಒಂದು ಅವ್ನು ಮನವರಿಕೆ ಮಾಡಿದಾಗ ಅವನು ಬದಲಾವಣೆ ಆಗ್ತಾನೆ. ಈ ರೀತಿ ಮಾಡಬೇಕು ಅಂತ ಒಂದು ಪಾಂಪ್ಲೇಟ್ ಅನ್ನು ಮಾಡಿಸಿ ಶೈಕ್ಷಣಿಕವಾದ ಗುಣಮಟ್ಟವನ್ನು ನಾವು ಇವತ್ತು ಈ ಮಟ್ಟಕ್ಕೆ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತ ಶಾಲೆಯನ್ನಾಗಿ ಮಾಡಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ನೋಡುವ ಪ್ರೆಸೆಂಟ್ ಕೊಡ್ತಾ ಇದ್ದೀನಿ ಸರ್. ಈಗ ಪರಿಸರ ಕೈ ತೋಟ ಎಲ್ಲ ಮಾಡಿದ್ರಲ್ಲ ಸರ್, ನನಗೆ ಪರಿಸರ ಅಂದ್ರೆ ನನಗೆ ಬಹಳ ಇಷ್ಟ ಪರಿಸರ ಅಂದ್ರೆ. ಈ ನೋಡಿ ಸರ್, ಈ ಪರಿಸರಕ್ಕೆ ನಾನು ಇದು ಒಳಗಿರ್ತಕ್ಕಂಥ ಪರಿಸರ ಒಂದು ಗಿಡ ಅಲ್ಲಿರ್ತಕ್ಕಂಥ ಕಾರಂಜಿಯಿಂದಲೂ ಎಲ್ಲೂ ಕಾಪಿ ಮಾಡ್ಕೊಂಡು ಬಂದಿರೋ ಸರ್. ಇದು ನನ್ನ ಓನ್ ಕಾನ್ಸೆಪ್ಟ್. ಓನ್ ಕಾನ್ಸೆಪ್ಟ್ ಅಂದ್ರೆ ನನ್ನ ಪರಿಸರ ಅಂದ್ರೆ ಶಾಲೆಯ ಮುಂಭಾಗದಲ್ಲಿ ನಾವೆಲ್ಲೇನ ಹೊರಟ್ರೆ ಬಟ್ಟೆ ಹಾಕೊಂತೀವಿ, ಬಣ್ಣ ಹಾಕೊಂತೀವಿ. ನಾವು ಬೇಕಂದ್ರೆ ಒಂದು ಮದುವೆ ಹೋಗ್ಬೇಕಾದ್ರೆ ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಇರುತ್ತೆ ಅವರು. ನಮ್ಮ ಶಾಲೆ ಒಳಗೆ ಬರ್ಬೇಕಾದ್ರೆ ಮಕ್ಕಳು ಬರ್ಬೇಕಾದ್ರೆ ಶಾಲೆಯ ಸುಂದರೀಕರಣ ಪರಿಸರ ಇವನ್ನ ನೋಡಿದಾಗ ಮಕ್ಕಳು ಒಳಗಡೆ ಏನು ಹೋಯ್ತು ನೋಡೋಣ ಬಾ ಹೋಗಬೇಕು ಅನ್ನೋ ಮನಸ್ಸು ಬರುತ್ತೆ. ಅದಕ್ಕೋಸ್ಕರ ನಾನು ಮೊದಲು ಪರಿಸರ ಪ್ರೇಮಿ. ನಾನು ಪರಿಸರವನ್ನು ಸ್ವಚ್ಛತೆಯಾಗಿ ನೋಡಿ, ಬೇಸಿಗೆ ರಜೆ ಬಂತು ಅಂದ್ರೆ ದಿನಗಳ ನನ್ನ ಮನೆಗೆ ಇರೋದೇ ಇಲ್ಲ. ನಮ್ದು ನನ್ನ ಶಾಲೆ ಅಂತ ಅಂದ್ರೆ ಇದು ನನ್ನ ಮನೆ ಆಗಿರ್ಬೇಕು. ಯಾಕಂದ್ರೆ ಇಷ್ಟೊಂದೆಲ್ಲ ಮಾಡಿ ನಾನೇನೋ ಮನೆ ಕೂತ್ಕೊಂಡ್ರೆ ಒಂದು ವಾರ ಇರಲಿಲ್ಲ ಅಂತಂದ್ರೆ ಈ ಪರಿಸರ ಹಾಳಾಗೋಗುತ್ತೆ. ಮತ್ತೆ ಬೆಳೆಸಕ್ಕಾಗುತ್ತಾ ಆಗಲ್ಲ. ಅದರಿಂದ ನೆಕ್ಸ್ಟ್ ನಾವು ಈ ಪರಿಸರವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಪರಿಸರಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಒಂದು ಹಾರ್ಟಿಕಲ್ಚರ್ ಆಫೀಸ್ ಇದೆ. ನನ್ನ ಶಿಷ್ಯ ಒಬ್ಬ ಹಾರ್ಟಿಕಲ್ಚರ್ ಆಫೀಸ್ ಆಗಿದ್ದಾನೆ. ಈ ಗಿಡಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಡೈರೆಕ್ಷನ್ ಕೊಟ್ಟ. ಅದು ಆ ರೀತಿಯಲ್ಲೇ ಇದನ್ನ ಒಂದು ವ್ಯವಸ್ಥೆ ಮಾಡಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಈ ಒಂದು ಬ್ಯಾಲೆ ನನ್ನ ಶಾಲೆ ಮುಂಭಾಗದಲ್ಲಿ ಮಾಡಿದ್ದೀನಿ ಸರ್. ಸರ್, ಎಷ್ಟು ಎಕರೆ ಇದೆ ಸರ್? ಟೋಟಲ್ 10 ಎಕರೆ ಬೌಂಡ್ರಿ ಇದೆ ಸರ್. ನಾನು ಬರುವಾಗ ಮುಂಚಿತವಾಗಿಯೇ ಇದು ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತದೆ ಸರ್. ಒಂದು ನಿಮಿಷ, ಈ ಶಾಲೆ ಹೇಗಿತ್ತು ಅಂದ್ರೆ ನಮ್ಮ ಶಾಲೆಯ ಮುಂಭಾಗ ಒಂದು ಮೆಟ್ಟು ಆಳ ಇತ್ತು ಸರ್. ಒಂದು ಮೆಟ್ಟಳ ಅಂದ್ರೆ ಹಳ್ಳ ಇತ್ತು, ಈ ಲೆವೆಲ್ ಇರಲಿಲ್ಲ. ಮುಂಭಾಗದ ಕಾಂಪೌಂಡ್ ಏನು ಇರಲಿಲ್ಲ. ಮ್ಯಾಗಡೆಗೆ ಆ ಬಿಲ್ಡಿಂಗ್ ಇಲ್ಲ. ಸುತ್ತಲೂ ಕಾಂಪೌಂಡ್ ಮಾತ್ರ ಪೂರ್ಣವಾಗಿ ಕ್ಲೋಸ್ ಆಯ್ತು ಸರ್. ಆರ್ ಬಿಲ್ಡಿಂಗ್ ಇತ್ತು, ಬ್ರಿಟಿಷ್ ಬಿಲ್ಡಿಂಗ್ ಇತ್ತಂದ್ರೆ ನಾನು ಒಂದು 15 ದಿವಸ ಮುಂಚೆ ಬಂದಿರೋ ಬ್ರಿಟಿಷ್ ಬಿಲ್ಡಿಂಗ್ ಹುಡುಕ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೆ ಅದಕ್ಕೆ ಟಚ್ ಅಪ್ ಮಾಡಿ ಬ್ರಿಟಿಷ್ ಬಿಲ್ಡಿಂಗ್ ಅದೊಂಥರ ಡಿಸೈನ್ ಆಗಿರುತ್ತೆ, ಅದನ್ನ ಏನ್ ಬೇಕಾದ್ರೆ ಮೇಕಪ್ ಮಾಡ್ಬೋದಾಯ್ತು. ಅಷ್ಟೊತ್ತಿಗೆ ಡೆಮಾಲಿಶ್ ಮಾಡಿ ಏನಕ್ಕೆ ಬೀಳುತ್ತೆ ಅಂತ ಹೇಳಿ ಡೆಮಾಲಿಶ್ ಮಾಡಾಕ್ಬಿಟ್ರು. ಮಾಡಿದ್ಮೇಲೆ ಇನ್ನೇನ್ ಮಾಡೋಣ? ನೆಕ್ಸ್ಟ್ ಮುಂಬೈಗೆ ಅದೇ ಜಾಗಕ್ಕೆ ಒಂದು ಪರಿಸರ ಒಂದು ತೋಟಗಳನ್ನ ಒಂದು ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಮುಂಭಾಗದಲ್ಲಿ ಇದ್ರೆ ಬಹಳ ಒಳ್ಳೇದು ಅಂತ ಅಂದ್ಕೊಂಡು ಆಗ ಈ ಏನು 6 ಬಿಲ್ಡಿಂಗ್ ಇದ್ವೋ ಈ ಪಾಚಿ ಕಟ್ಟಿದನ್ನು ಕಟ್ಕೊಂಡಿತ್ತು. ಆಗ ಇವ್ರು ನಮ್ಮ STMC ಇವರು ಎಲ್ಲ ಕೂಡ ಹಾಕೊಂಡು ಏನಾದರೂ ಬದಲಾವಣೆ ಮಾಡಬೇಕು ಅಂತ ಯಾವತ್ತೂ ವರ್ಷಕ್ಕೊಮ್ಮೆ ಬಣ್ಣ ಸುಣ್ಣ ಮಾಡಿದಾರೋ ಸರ್, ಏನೋ ಮನೆ ಮಡಗಳು ಚೆನ್ನಾಗಿ ಕಾಣಬೇಕಲ್ವ ಅನ್ನೋ ಉದ್ದೇಶಕ್ಕೆ ಎಲ್ಲ ಪ್ರಯತ್ನ ಮಾಡಿ ಸಹಕಾರ ತಗೊಂಡು ಮಾಡಿದಾಗ ಲಾಸ್ಟಲ್ಲಿ ಈ ಒಂದು ಅಭಿವೃದ್ಧಿ ಮಾಡ್ಬೇಕಂದ್ರೆ ಎಲ್ಲರೂ ಕೈ ತೋರ್ಸಕ್ಕೆ ಬಂದರು. ಆಗ ನನಗೂ ಒಂಥರ ಖುಷಿ ಆಯಿತು. ಆಗ ಈ ಮಟ್ಟಕ್ಕೆ ಶಾಲೆಯನ್ನು ತಂದು ಈಗ ಈ ಮಟ್ಟಕ್ಕೆ ನಿಲ್ಲಿಸಿರ್ತಕ್ಕಂಥದ್ರಲ್ಲಿ ಈಗ ನೆಕ್ಸ್ಟ್ ನಮಗೆ ಆಲ್ರೆಡಿ ನಾನೊಂದು ಲೆಟ್ರನ್ನು ಬರೆದಿದ್ದೆ ನಮ್ಮ ಪೋಷಕರ ಒಂದು ಅನುಮತಿ ಮೇರೆಗೆ. ಏನಂತ, ಖಾಸಗಿ ಶಾಲೆಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಮೀಡಿಯಂ ಕೊಟ್ಟಿದ್ದಾರಲ್ಲ, ಖಾಸಗಿ ಈ ನಮ್ಮ ಇವರು ಸರ್ಕಾರಿ ಶಾಲೆಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಮೀಡಿಯಂ ಯಾಕೆ ಕೊಟ್ಟಿಲ್ಲ? ನಾನು LKG UKG ಮಾಡಿದ್ದೀನಿ. LKG UKG ಮಾಡಿದ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಿದ ತಕ್ಷಣನೇ ನಾವು ಕನ್ನಡ ಮೀಡಿಯಂ ಸೇರಿಸ್ಕೊಂಡು ಪಾಠ ಮಾಡಬೇಕು. ಆಗ LKG UKG ಮುಗಿಸಿ ಇಲ್ಲಿ ಕನ್ನಡ ಮೀಡಿಯಂ ಶಾಲೆಗೆ ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆಗೆ ಯಾಕೆ ಕೊಟ್ಟಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿದಾಗ ಪ್ರೆಸೆಂಟ್ ನೆಕ್ಸ್ಟ್ ಇಯರ್ಗೆ ಇಲ್ಲ ಸರ್ಕಾರ ಖಾಸಗಿ ಶಾಲೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5ನೇ ಕ್ಲಾಸಿಂದಾಗ ಅವ್ರಿಗೂ ಕನ್ನಡ ಮೀಡಿಯಂ ಕೊಡಲಿ, ನಮ್ಗೆ ಕನ್ನಡ ಮೀಡಿಯಂ ಕೊಡಲಿ,
ಅಂತ ಇಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ನಾ ಸಂಭಾಷಣೆ ಮಾಡಿದಾಗ ಅದೇ ಉದ್ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1000 ಶಾಲೆ ಇಂಗ್ಲಿಷ್ ಶಾಲೆಗಳನ್ನು ತೆರೆದಿದ್ದಾರೆ. ಅದರಲ್ಲಿ ನಮ್ಮ ಒಂದು ಶಾಲೆ ನೆಕ್ಸ್ಟ್ ಜೂನ್ ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಆಗ್ತಾ ಇದೆ. ಅಂತ ಒಂದು ಸನ್ನಿವೇಶಗಳ ಸೃಷ್ಟಿಯಾಗಿದೆ. ಆ ರೀತಿಯಲ್ಲಿ ಮುಂದೆ ಚಾಲೆಂಜ್ ಏನಪ್ಪ ಅಂತ ಈ ಇಷ್ಟಿನವರು ಹೆಂಗ್ ಚಾಲೆಂಜ್ ತಂದಿದ್ರು ಅಂದ್ರೆ ನಮ್ಮ ಸರ್ಕಾರ ನಮ್ಮ ಶಾಲೆಗೆ ಬಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನ ಕನ್ನಡ ಮೀಡಿಯಂ ಮಾಡ್ತಿದ್ಯಾ ಅಂತ ಬಂದು ಚೆಕ್ ಮಾಡೋರು. ಆ ಚೆಕ್ ಮಾಡೋಕೆ ರೆಕಾರ್ಡ್ ತೋರ್ಸಕ್ಕೆ ಸೀರಾ ಕನ್ನಡ ಮೀಡಿಯಂ ಮಾಡೋರು. ಅದ್ರ ಜೊತೆಗೆ ನಂದು ಓನಲ್ಲಿ ಏನ್ ಎನ್ ಜಿ ಓದ್ರ ಹತ್ರ ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಅನ್ನು ತರಿಸಿ ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಮಾಡಬೇಡ ಅಂತ ಎಲ್ಲ ಹೇಳಿದ್ಯಾ. ಅದ್ರ ಜೊತೆಯಲ್ಲಿ ಇಂಗ್ಲಿಷ್ ಕಲಿಸು ಅಂತ ಹೇಳುತ್ತೆ, ಅದನ್ನ ಕಲಿಸ್ತಾ ಇದ್ದೀನಿ ಸರ್ ಇಲ್ಲಿವರೆಗೂ. ಅದಕ್ಕೋಸ್ಕರ ಈಗ ಪೇರೆಂಟ್ಸ್ಗೋಸ್ಕರ ಇಂಗ್ಲಿಷ್ ವ್ಯಾಮೋಹ ಬಹಳ ಜಾಸ್ತಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಮುಂದಿನ ವರ್ಷ ಯಾವ ತರ ಆಗುತ್ತೆ ಅಂದ್ರೆ ಕನ್ನಡ ಮೀಡಿಯಂ ಇರೋಲ್ಲ ಅಂತ ಪ್ರಶ್ನೆ ಅಲ್ಲ. ಕನ್ನಡ ಮೀಡಿಯಂ ಒಂದ್ ಸೆಕ್ಷನ್, ಇಂಗ್ಲಿಷ್ ಮೀಡಿಯಂ ಒಂದ್ ಸೆಕ್ಷನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. ಆಸಕ್ತಿ ಉಳ್ಳಂತ ಪೇರೆಂಟ್ಸ್ ಒಂದ್ ಸೆಕ್ಷನ್ ಕನ್ನಡ ಮೀಡಿಯಂ ಸೇರಿಸ್ಬೋದು, ಸೇರಿಸ್ಬೋದು ಇಲ್ಲ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬೋದು. ಆ ರೀತಿಯಲ್ಲಿ ಶಿಕ್ಷಕರ ವ್ಯವಸ್ಥೆಯನ್ನು ಮಾಡಿಕೊಡ್ತಂತ ಸೌಲಭ್ಯವನ್ನು ಸಹ ಈಗ ಕೊಡ್ತಕ್ಕಂತ ವ್ಯವಸ್ಥೆ ಸರ್ಕಾರ ಮುಂದೆ ಬಂದಿದೆ ಸರ್. ನನ್ನ ಮುಂದಿನ ಅಭಿವೃದ್ಧಿ ಯೋಜನೆ ಅಂತಂದ್ರೆ ನಾನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳನ್ನ ನೋಡಿದ್ರೆ ನನಗೆ ಬಹಳ ನೋವಾಗುತ್ತೆ. ಏನು ಅಂತ ಅಂದ್ರೆ ಸರ್ಕಾರ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಉಚಿತವಾಗಿ ಕೊಡುತ್ತೆ. ನಮ್ಮ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರಿಗೆ ಮನೆಯಲ್ಲಿ ಓದ್ಕೊಳ್ಳೋದಕ್ಕೆ ತಂದೆ ತಾಯಿಗಳಿಗೆ ಗುಣಮಟ್ಟವನ್ನ ಕಲಿಸೋದಕ್ಕೆ ಅವರಿಗೆ ಚೈತನ್ಯ ಇಲ್ಲ. ಇದಕ್ಕೆ ಏನ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಒಂದು ಉದ್ದೇಶ ಮೇನ್ ಗುರಿ ನಮ್ಮ ಎನ್ ಜಿ ಓಂತವ್ರನ್ನ ಕಲೆಕ್ಟ್ ಮಾಡಿ ಎಷ್ಟೂರಿಂದ ಗೊತ್ತಾಗೋ ನಮಗೆ ಸಾಯಂಕಾಲ ನಾವು ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಅನ್ನ ಮಾಡಿಸಿ ಏನನ್ನ ಸಹಕಾರ ಕೊಡಿಸಿ ಅಂದ್ರೆ ನಮ್ಮ ಮನೆ ಓದ್ಕೊಡೋರಿಲ್ಲ, ನಾನು ಏನ್ ಮಾಡೋಣ ಅಂತಾರೆ. ನನ್ನ ಮೇನ್ ಗುರಿ ನಾನು ಹೇಳ್ಕೊಟ್ಟು ಅದನ್ನ ಫಾಲೋ ಅಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಾರನ್ನ ಎನ್ ಜಿ ಓದ ಇಟ್ಕೊಂಡು ಸಂಜೆ ಟೈಮಲ್ಲಿ ಬುದ್ಧಿವಂತರನ್ನ ಇಟ್ಕೊಂಡು ಅವ್ರಿಗೆ ಒಂದು ತಿಂಗಳು ಒಂದ್ 2,000-3,000 ಕೊಟ್ಟು ನಮ್ಮ ಶಾಲೆಗೆ ಬರೋ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಒಂದು 3 ಅವರ್ಸ್ ಪಾಠ ಮಾಡಿದ್ರೆ ನಾನು ಹೇಳ್ಕೊಟ್ಟಿದ್ಮೇಲೆ ಮೆಲ್ಕಾಗ್ತಾರೆ, ನಾವು ಬಂದಾಗ ಏನಾದ್ರು ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ಬೋದು ಅಂತ ಮೇನ್ ಗುರಿಯನ್ನ ಇಟ್ಟಿದ್ದೀನಿ ಸರ್. ಇದನ್ನ ನನ್ನ ಉದ್ದೇಶ ಇನ್ನೇನೇ ಮಾಡಿದ್ರು ಸರ್ಕಾರದಿಂದ ಸೌಲಭ್ಯ ತಗೊಂಡ್ರೆ ಮನೆಗೆ ಹೇಳ್ಕೊಡೋರಿಲ್ಲ ಅನ್ನೋ ಕಟ್ಕೊಂಡು ಏನು ಬರುತ್ತದೆ ಪ್ರಯೋಜನ? ನಾನು ಆ ಮಕ್ಕಳು ನಮ್ಮ ಶಾಲೆ ಬರೋಣ ಮನೆಗೆ ಹೇಳ್ಕೊಡೋರಿಲ್ಲ ಅಂತಾರಲ್ಲ ಅಂತ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಿಸ್ಬೇಕು ಸಂಜೆ ಟೈಮಲ್ಲಿ 6-9 ಗಂಟೆವರೆಗೂ. ಅವ್ರಿಗೆ ಏನಾದ್ರು ಈಗ ಸಂಬಳ ನಾವು ಹೆಂಗೆ ಎನ್ ಜಿ ಓದವ್ರಿಗೆ ಇಲ್ಲಿ ನಾವು ಇಲ್ಲಿ ಪ್ರೆಸೆಂಟ್ ಕೊಡ್ತಾ ಇದೀವೋ ಅಂತವ್ರಿಗೆ ಬೇರೆ ಸಹಕಾರ ತಗೊಂಡು ಪ್ರತಿ ಒಂದು 2 ಅವರ್ಸ್ 3 ಅವರ್ಸ್ ಹೇಳ್ಕೊಡ ಮನೆಗೆ ಹೇಳ್ಕೊಡ ಅಂತವ್ರಿಗೇನು ಬೇಡ ಹೇಳ್ಕೊಡ್ದು ಹೇಳ ಅಂತಾರೆ ಬಹಳ ಜನ ಇದ್ದಾರೆ ಸರ್. ಅದ್ರೊಳಗಾಗಿನ ಅವ್ರಿಗೆ ಏನ್ ಮಾಡೋಣ? ನಾನು ಕೇಳಿದೆ ನಿಮ್ಮನ್ನ ಒಬ್ಬ ಪೇರೆಂಟ್ಸ್ ಒಂದು ಪ್ರಶ್ನೆ ಕೇಳಿದೆ ಸರ್, ಉತ್ತರ ಹೇಳಕ್ಕಾಗಲಿಲ್ಲ. ಏನಂತ ಹೇಳಿ ಸರ್ಕಾರ ನಿಮ್ಮನ್ನ ಸಂಬಳ ಕೊಟ್ಟು ನಿಮ್ಮನ್ನ ನೇಮಕ ಮಾಡಿದ್ರೆ ಏನ್ ಕಲ್ಸಕ್ಕಂತ ನಿಮ್ಗೆ ಹೇಳೋದು ನೀವು ಕಲಿಸ್ಬೇಕು ಮಕ್ಳು ಕಲೀಲಿಲ್ಲ ಅಂದ್ರೆ ನಾನು ಹೇಳ್ಕೊಟ್ಟಿದ್ದು ಮನೆ ಒಂದ್ಸ್ವಲ್ಪ ಹೇಳ್ಕೊಡಪ್ಪ ಅಂದ್ರೆ ನನ್ಗೆ ಹೇಳ್ಕೊಡಕ್ ಬರಲ್ಲ ನಿಮ್ಮನ್ನ ಬಿಟ್ಟರೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಇದು ಗೊತ್ತಿಲ್ಲ ನಾನೇನೇನು ಸರ್. ಇದೇ ರೀತಿನಲ್ಲಿ ಒಂದ್ಸಲ ಚಾಲೆಂಜ್ ಮಾಡಿ ನಮ್ಮ ಅಧ್ಯಕ್ಷರು ಸಹ ಯಾರನ್ನೋ ಒಬ್ಬರನ್ನ ಮನೆಯಲ್ಲಿ ಹೇಳ್ಕೊಟ್ಟಿಲ್ಲ ಅವ್ರೇನ್ ಮಾಡ್ತಾರೆ ಅಡ್ಮಾಸ್ ಅಂತ ಫಲ ಅಂತಿಸ್ತಾನೆ ಅಂತ ಹೇಳಿ ನಮ್ಮ ಸ್ಕೂಲ್ದ ಕರ್ಕೊಂಡಿದ್ರು ಸರ್. ನಮ್ಮ ಸ್ಕೂಲ್ದ ನೇರವೇ ನಮ್ಮ ಹತ್ರ ಕರ್ಕೊಂಡಿದ್ರು. ಆಗ ಆ ಮಗುವನ್ನು ಕರೆಸಿ ತಿಳುವಳಿಕೆ ಹೇಳಿ ನೋಡಿ ನೀವೆಲ್ಲ ಏನ್ ಮಾಡ್ಬೇಕು ಅಂತ ತಿಳುವಳಿಕೆ ಹೇಳಿದಾಗ ಆ ಮಗು ಇವತ್ತು ಅದೇ ಹುಡುಗನ ಕರೆಸ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಬಂದು 6 ತಿಂಗಳಾಗಿದೆ ಕುಸ್ತಿ ಮಾಡಿದ್ರು. ನಾನು ಕುಸ್ತಿ ಮಾಡಿದ್ರು ನಾನು ಯಾರನ್ನಾದ್ರೂ ಕುಸ್ತಿ ಮಾಡೋಕ್ಕಲ್ಲ ಎಲ್ಲರನ್ನು ಸ್ವೀಕರಿಸೋ ಗುಣ ಇದೆ ಸರ್ ನನ್ನ ಹತ್ರ. ಇವು ಜೋರಾಗಿ ಅವ್ರು ಹೆಂಗೆ ಬಂದ್ರು ನಾನು ಸ್ವೀಕರಿಸೋ ಗುಣ ಇರೋದ್ರಿಂದ ಕುಂದಿಸ್ಕೊಂಡು ಅದೇ ಹುಡುಗ ಇವತ್ತು 4ನೇ ಕ್ಲಾಸಿಗೆ ಬಂದಾನೆ. 8ನೇ ಕ್ಲಾಸಿಗಿದ್ದಾಗ ಏನೂ ಓದ್ತಿರ್ಲಿಲ್ಲ. 4ನೇ ಕ್ಲಾಸಿಗೆ ಇವತ್ತು ಓದ್ತಾನೆ ಅಂದ್ರೆ ಅವನ ಕನ್ನಡ ಇಂಗ್ಲೀಷ್ ಓದ್ತಕ್ಕಂಥ ರೀತಿ ನೋಡಿ ಅವನ ಅಪ್ಪ ಇವತ್ತು ನಮ್ಮ ಸ್ಕೂಲ್ ಹತ್ರ ಬರ್ದಲ್ಲೇ ಹೋಗ್ಬಿಟ್ಟು ಅವನು ಅಂದಿಸ್ಲು. ಈಗ ನೆಕ್ಸ್ಟ್ ಇನ್ನೊಂದು ಮಗ 1ನೇ ಕ್ಲಾಸಿಗೆ ಸೇರಿದ ಆಯಪ್ಪನ ಮಗನೇ ಅವನು ಓದಲ್ಲ ಅದಾದ್ರೆ ಮತ್ತೆ ಕ್ವಶನ್ ಮಾಡ್ತಾನೆ ತಾಳ್ಮೆ ಇಲ್ಲಪ್ಪ ಒಂದು 2 ವರ್ಷ 3 ವರ್ಷ ಆಮೇಲೆ ನೀನೆಲ್ಲ ಕಲಿತಾನೆ ಅನ್ನೋ ಒಂದು ರೀತಿಯಲ್ಲಿ ಆಗಿದೆ ಸರ್. ಗ್ರಾಮೀಣ ಪ್ರದೇಶದಲ್ಲಿ ದಯಮಾಡಿ ಆ ಓದೋದಕ್ಕೆ ಮಕ್ಕಳಿಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರಿರಲ್ಲ ಅವ್ರಿಗೆ ಆ ಸೌಲಭ್ಯವನ್ನು ಮಾಡ್ಬೇಕು ಅಂತ ಮೇನ್ ಮುಖ್ಯವಾದ ಗುರಿ ಇದೆ ಸರ್. ಆದ್ರೆ ಸರ್ಕಾರ ಏನು ಸೌಲಭ್ಯ ಕೊಡೋಲ್ಲ ಅಂದ್ರೆ ನಾವು ಈ ಮಟ್ಟಿಗೆ ನಡೆಸ್ಕೊಂಡು ಹೋಗಕ್ಕೆ ಆಗಲ್ಲ ಸರ್. ಆಗಬೇಕು ಇಲ್ಲ ನಮ್ಮ ಎನ್ ಜಿ ಓದವರು ಇಲ್ಲ ಎಲ್ಲ ನಮ್ಮ ಪೋಷಕರು ಸರ್ ಒಂದೇ ಒಂದು ಈಗ LKG UKG 3 ವರ್ಷ ನಾವು ಬಹಳ ಫ್ರೀಯಾಗಿ ಮಾಡ್ತಾ ಇದ್ವಿ. ನಮ್ಮ ಅಧ್ಯಕ್ಷರು ಇವರೆಲ್ಲ ಇವರಿಗೆಲ್ಲ ಸಂಬಳ ಎಲ್ಲಿಂದ ಕೊಡ್ತೀವಪ್ಪ ಅಂದ್ರೆ
ಒಬ್ಬನ್ ಕೇಳಕ್ ಹೋದ್ರೆ ಏನಂತ ಅಂದ್ರೆ ಎಲ್ ಕೆಜಿ ಕೆಜಿ ಮಕ್ಕಳಿಗೆ 5,000 ಹಣವನ್ನ ಮಾಡೋದು, ಏನು ಶೂ ಕೊಡೋದು, ಬೆಲ್ಟ್ ಟೈ ಕೊಡೋದು, ಬುಕ್ಸ್ ಕೊಡೋದು, ಅವ್ರಿಗೆ ಎಲ್ಲ ಟೀಚರ್ಸ್ ಅನ್ನ ಕೊಡೋದು, ಎಲ್ಲ ಸೌಲಭ್ಯ ಮಾಡೋಣ, 5,000 ರೂಪಾಯಿ ಫಿಕ್ಸ್ ಮಾಡೋಣ ಅಂದ್ರೆ ಹಂಗಂತ ಮಾತಾಡಿದ ತಕ್ಷಣನೇ ರಾಜಕೀಯದವ್ರು ಹೋಗಿ ಆ ಸ್ಕೂಲ್ ಹೆಡ್ ಮಾಸ್ಟರ್ 5,000 ರೂಪಾಯಿ ಫಿಕ್ಸ್ ಮಾಡೋರು ಅಂತ ಅಲ್ಲ ದೂರ ದೂರ ಸರ್. ನಾವು ಈ ಇಂಥ ಪರಿಸ್ಥಿತಿನಲ್ಲಿ ನಾವು ಇಟ್ಟು ಹೆಂಗ್ ಕಲಿಸ್ಬೇಕು ಈ ಮಕ್ಕಳಿಗೆ ಹೇಳಿ? ಅದಕ್ಕೋಸ್ಕರ ನಾವು ಚಾಲೆಂಜ್ ಆಡ್ತಾ ಅದರೊಳಗೆ ನಮ್ಮ ಪೇರೆಂಟ್ಸ್, ನಮ್ಮ ಪೋಷಕರು ಸಮಿತರು, ನಮ್ಮ ಎಸ್ ಡಿ ಎಂ ಸಿ ಸಮಿತರು ಚಾಲೆಂಜ್ ನಿಂತಾರೆ. ಮುಂದಿನ ರಿಸ್ತಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ಈ ರೀತಿನಲ್ಲೇ ನಾವು ಈ ಶಾಲೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಸ್ಥಿತಿನಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಶಿರಾದ ರಂಗನಾಥ ನಗರದಲ್ಲಿರುವ ಮೊಬೈಲ್ ಟವರ್ನಿಂದ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ ಎಂದು ಖಾಸಗಿ ಟೆಲಿಕಾಂ ಇಲಾಖೆಯಿಂದ ಸ್ಪಷ್ಟನೆ. ಸರ್, ಇದು ಲೋಕಲ್ ಚಾನಲ್ ಅಂದರೆ 2013 ಒಂದು ಆಟಿ ಇದು ಮಾಡಿದ್ರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವರು. ಅಂದರೆ 2G 3G 4G ಇದೆ, ತ್ರೀ ಟೈಪ್ ಆಫ್ ಈಗ ಆ್ಯಸ್ ಆಫ್ ಆಫ್ ಆಟಾಡ್ತಾ ಇದೆ. 900 ಬ್ಯಾಂಡು, 1800 ಬ್ಯಾಂಡು, 200 ಅಂದರೆ ಮಿಲಿಯರ್ಟ್ಸಲ್ಲಿ ಇದು ಬ್ಯಾಂಡ್ಗಳು ಆಂಟೇನಾಗಳು ನಾವು ಇದು ಮಾಡ್ತೀವಿ. ಅದೆಲ್ಲ ಎಷ್ಟು ಬೇಕು ಅಂತ ಗೌರ್ಮೆಂಟ್ ಪವರ್ನ ಮತ್ತು ಎಷ್ಟು ಅಂತ ಇದು ಹೇಳಿದೆ ಅಂದರೆ 0.45 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್. ಒಂದು ಸ್ಕ್ವೇರ್ ಮೀಟರ್ ಒಬ್ಬ ವ್ಯಕ್ತಿ ಇಟ್ಕೊಂಡ್ರೆ 2G ಸಿಗ್ನಲ್ಲು 0.45 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ಗೂ ಬರಬೇಕು ಅಂತ ಹೇಳಿ ರೂಲ್ಸ್ ಮಾಡಿ. ಮತ್ತು ಈಗ ಏನಿದೆ 2100 2300 ಅಂತ ಬ್ಯಾಂಡ್ ಇದೆ, 4G ಅಂತ ಸಿಗ್ನಲ್ ಇರ್ತೀವಿ, ಅದೆಲ್ಲ 1 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಅಂತ ಹೇಳಿ ರೂಲ್ಸ್ ಆಗಿ. ಸೊ ಅದ್ರ ಪ್ರಕಾರ ನಾವು ಅದು ಯಾವುದು ICNIRP ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ನಾನ್ ಅಯನೈಸಿಂಗ್ ಪ್ರೊಟೆಕ್ಷನ್ ಅಂತ ಹೇಳಿ ಆ ಗೈಡ್ಲೈನ್ಸ್ ಮೇಲೆ ನಾವಿದ್ದು ಜರ್ಮನ್ ಮೇಡ್ ಕಿಟ್. ಇದು ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಜರ್ಮನಲ್ಲಿ ಏನು US UK ಏನು ಯೂಸ್ ಮಾಡ್ತಾರೆ ಅದೇ ಥರ ಕಿಟ್ಟಲ್ಲಿ ನಮ್ಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಆ್ಯಸ್ ಆಫ್ ನಾವು ನಾನು ತೊಗೊಂಡಿದ್ದ ಪ್ರಕಾರ ಸರ್ವರ್ ಅಪ್ ಆದಮೇಲೆ ರೀಡಿಂಗ್ ತೊಗೊಂಡಿದ್ವಿ. ಅಲ್ಲೂ BSNL ಜಿಯೋ ಇದೆಯಲ್ಲ ಅಲ್ಲೂ ತೊಗೊಂಡೋಗಿ ಅವ್ರ ಜೊತೆ ಹೋಗಿ ಚೆಕ್ ಮಾಡಿದ್ವಿ. ಅಲ್ಲೇನಿದೆ ಮತ್ತು ಇಲ್ಲೇನಿದೆ ಆ್ಯಸ್ ಆಫ್ ನಾವು ಇವಾಗ ಆನ್ ಆದಮೇಲೆ ಅದೆರಡೂ ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾನು ತೆಗ್ದಿದೆ, ಅದೊಂದು ತೋರಿಸ್ಬಿಡ್ತೀನಿ ನಿಮ್ಗೆ ಏನಿದೆ ಅಂತೇಳಿ. ಎಲ್ಲ ಮೈಕ್ರೋ ಇದು ನಾವು ಪವರ್ನ ಇದು ಮಾಡೋದು ನ್ಯಾನೋ ಮೈಕ್ರೋ ಮಿಲಿ ಬ್ಯಾಟ್ ಬ್ಯಾಟ್ 4th ಸ್ಟೇಜ್. ಈಗ ಆ್ಯಸ್ ಆಫ್ ನಾವು ಇಲ್ಲಿ ಬಂದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಇದೆ ಮೈಕ್ರೋ ಬ್ಯಾಟ್ ಪರ್. ಈಗ ಆ್ಯಸ್ ಆಫ್ ನಾವು ಈಗ ಲೈವ್ ಇದು ಆನ್ ಮಾಡಿದ್ದೀನಿ, ಈ ಡೇಟ್ ಇದೆ ಲ್ಯಾಟ್ಲಾಂಗ್ ಅಂತ ಹೇಳ್ತೀವಿ. GPS ಎಲ್ಲಿ ನಾವು ನಿಂತ್ಕೊಂಡು ಚೆಕ್ ಮಾಡಿ ನೀವು ಗೂಗಲ್ ಅರ್ಥಲ್ಲಿ ಇದೊಂದು ಫೋಟೋ ತೊಗೊಳ್ಳಿ, ಇಲ್ಲಾಂದ್ರೆ ನಾನೊಂದು ಸರ್ಟಿಫೈ ಮಾಡಿ ಥರ ಒಂದು ಲೆಟ್ರ್ ಪೇಪರ್ ಮುಖಾಂತರ ಕೊಡ್ತೀನಿ. ಇಲ್ಲಿ ಯಾರಿದ್ದಾರೆ ಅಂದ್ರೆ ಇದು ನಿಮ್ ಪ್ರಕಾರ ಇದು ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ ಯಾವ್ದೇ ರೀತಿ ಏನು ಇಲ್ಲಿ ಆ್ಯಸ್ ಆಫ್ ನಾವು ಇರೋ ಫ್ರೀಕ್ವೆನ್ಸಿ ಇಲ್ಲಿ. ಈಗ ಗೌರ್ಮೆಂಟ್ ಏನು ಗೈಡ್ಲೈನ್ಸ್ ಇದೆ 1 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಏನು ಇದೆ ಗೋಲ್ಡ್ ರೂಲ್ಸ್, ಅದ್ರ ಪ್ರಕಾರ ಯಾವ್ದೇ ರೀತಿ ಮನುಷ್ಯಗಾಗ್ಲಿ ಮಕ್ಕಳಿಗಾಗ್ಲಿ ಅಥವಾ ಇವಟ ಪ್ರೆಗ್ನೆಂಟ್ ಲೇಡಿ ಯಾರಿಗೆ ಏನು ಸುಮ್ಮನೆ ಏನಿದೆ ರೂಲ್ಸ್ ಇವಾಗ 7.1 ಮೈಕ್ರೋ ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಅಂದ್ರೆ ಇದು ಬ್ಯಾಂಡ್ ಎಲ್ಲಾ ತರದ ಸೂರ್ಯನ್ ಸಿಗ್ನಲ್ ಇರ್ಬೋದು ಅಥವಾ RF ರೇಡಿಯೋ ಸಿಗ್ನಲ್ ಇರ್ಬೋದು ಮತ್ತೆ ಇದರಿಂದ ಬರಂತ ಪರ್ಟಿಕಲ್ ಸಿಗ್ನಲ್ ಆಗಿ 729 ಮೈಕ್ರೋ ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಬರ್ತಾ ಇದೆ. ನಾವು ಅಲ್ಲಿ ಚೆಕ್ ಮಾಡಿದ ಪ್ರಕಾರ ಅಲ್ಲಿ BSNL ಮತ್ತೆ ಜಿಯೋ ಒಂದು ಟವರ್ ಇದೆ, ಅಲ್ಲಿ ಚೆಕ್ ಮಾಡಿದಾಗ ವೇರಿಯೇಷನ್ಸ್ ಇದೆ ಅಷ್ಟೇ, ಇನ್ನೇನು ಯಾವ್ದೇ ರೀತಿ ಈಗಿರೋ ಆ್ಯಸ್ ಆಫ್ ನೌ ಯಾವ್ದೇ ಆಗಲಿ ಯಾವ್ದೇ ತೊಂದರೆ ಏನು ಇಲ್ಲ. ಅದೇ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ 1 ವ್ಯಾಟ್ ಗಿಂತ ಬಿಲೋನೇ ಇದೆ ಮೈಕ್ರೋ ನ್ಯಾನೋ ಟ್ರೈ. ಸರಿ ಸರ್, ಅದು ಬಿಲ್ಡಿಂಗ್ ಸುತ್ತ ನಾವು ಅರೌಂಡ್ ಸುತ್ತ 10 ಬರೋಂಥ ಫ್ರೀಕ್ವೆನ್ಸಿ ಹೆಂಗಿರುತ್ತೆ ನಾನ್ ಅಯೋನೈಸಿಂಗ್ ಪ್ರೊಟೆಕ್ಷನ್ ಅಂತೇಳಿ ಅಂದರೆ ಏನೇ ನೀವು ಏನು ಯೂಸ್ ಮಾಡಿ ಎವ್ರಿಡೇ ನಾವು ಯೂಸ್ ಮಾಡೋ ಟಿವಿ ರೇಡಿಯೋ ಫ್ರಿಡ್ಜ್ ಮತ್ತು ಸೆಟಲೈಟು ಸನ್ಲೈಟಿಂದ ಬರೋಂಥ ಸಿಗ್ನಲ್ ಏನಿದೆ ಅಷ್ಟೇ ಸಿಗ್ನಲು ಸೆಲ್ ಟವರಿಂದ ಬರುತ್ತೆ ಅಂತ ಹೇಳಿ ಇದೊಂದು ಲೇಟೆಸ್ಟಾಗಿ ಒಂದು ಆರ್ಟಿಕಲ್ ಬಂದಿದೆ. ಅಂದರೆ ಗೌರ್ಮೆಂಟ್ ಭಾರತ ಸರ್ಕಾರ WHO ಮತ್ತು ಸೈನ್ಸ್ ಡಿಪಾರ್ಟ್ಮೆಂಟ್ಗಳು ಸರ್ವೆ ಇದು ಮಾಡಿ ಹಾಂ ಸರ್ ಇದು ಇಲ್ಲಿದೆ ನೋಡಿ, ಇದು ನಾನು ಇದು ಡಿಪಾರ್ಟ್ಮೆಂಟಿಂದ ಬಂದಿರೋದು. ಆಮೇಲೆ ಎಲ್ಲ ಜನಗಳು ಕಿವಿ ಹತ್ರ ಇಟ್ಕೊಂಡೆ ಮೊಬೈಲ್ಗಳನ್ನ ಯೂಸ್ ಮಾಡ್ತಾರಲ್ಲ ಸ್ಟಾರ್ ಲೆವೆಲ್ ಅಂತ ಹೇಳ್ತೀವಿ, ಅಂದರೆ ಡಿಪೆಂಡ್ ಅಪ್ಪನ್ ಅವ್ರ ಮೊಬೈಲ್ ಮೇಲೆ ಇರುತ್ತೆ ಸ್ಟಾರ್ ಲೆವೆಲ್ ಕೆಪಾಸಿಟಿ ಎಷ್ಟು ಇಡುತ್ತೆ. ಸ್ಟಾರ್ ಐಸ್ 0.7 ಅಂತ ಡೈಲ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲೇ ತೋರಿಸುತ್ತೆ ಎಷ್ಟು ಕೆಪಾಸಿಟಿ ಎಷ್ಟು ಫ್ರೀಕ್ವೆನ್ಸಿ ಬಂದರೆ ನಮ್ಮದು ಮೊಬೈಲ್ ಸಿಗ್ನಲ್ಲು ನಮ್ಮದು ಕೆಪಾಸಿಟಿ ತಡೆಯುತ್ತೆ ಅಂತ ಹೇಳಿ.
ಒಂದಿತ್ತು ರೀತಿ ನಾನು ಯೂಸ್ ಮಾಡೋದಂತ ನೀವು ಒಂದು 100 rupees ಬಾಂಡ್ ಪೇಪರ್ ಮಾಡ್ಕೊಟ್ಟು ಅವರಿಗೆ ಆಕ್ಟರ್ ಇದ್ರಲ್ಲ ಕೇಸ್ ಹಾಕಿದ್ರಲ್ಲ ಮಾಡಿದ್ರೆ ಅವ್ರು ಅದಕ್ಕೆ ಅದು ಮಾಡಿದ್ಕೆ ವಾಪಸ್ ತಗೊಂಡಿರೋದು ಇವಾಗೆಲ್ಲ ನೋಡಿ ಇಲ್ಲೇ ಇದೆ ಅದು ಇಲ್ಲಿದೆ ನೋಡಿ ಕೇರಳ ಕೋರ್ಟ್ ಆಗಿರ್ಬೋದು ಎಲ್ಲ ಕಾಣಿಸ್ತಿದ್ಯಾ ಹೇಳಕ್ ಹೋಗೋಣ ನೋಡಿ 18 ಅದೇ ಮೈಕ್ರೋ ಮಿಲಿ ವ್ಯಾಟ್ ಬರ್ತಾ ಇದೆ ಇನ್ನು 600 ವರೆಗೆ ಅಂದ್ರೆ ಓವರ್ ಇದೆ 600 ಅಂದ್ರೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರಧ್ವನಿ.